ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜೇತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಜಾತಕಗಳ ಬಗ್ಗೆ ಅಂದರೆ ಆಸ್ಟ್ರಾಲಜಿ ಬಗ್ಗೆ ಮಾತಾಡಿದ್ದೆ ಗ್ರಹಗಳ ಬಗ್ಗೆ ಮಾತಾಡಿದೆ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಎಲ್ಲರಿಗೂ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಎಲ್ಲ ವೀಕ್ಷಕರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕವಾದ ಶುಭಾಶಯಗಳು ಓಕೆ ರೈಟ್ ಈಗ ಏನು ಮಾಡೋದು ಸೊ ನಿನ್ನೆ ನಾನು ಮಾ ನಿಮಗೆ ಸಾಲ ಸಾಲ ಎಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಅದಕ್ಕೆ ಏನು ಮಾಡಬೇಕು ಎಲ್ಲ ಹೇಳಿದ್ದೇನೆ ನಿಮಗೆ ಇವತ್ತು ಮದುವೆ ವಿಚಾರ ಓಕೆ ಮದುವೆ ವಿಚಾರ ಮದುವೆ ವಿಚಾರ ಕೆಲವೊಮ್ಮೆ ಪ್ರಾಬ್ಲಮ್ ಆಗಿರ್ತದೆ ಗೊತ್ತಿರೋದಿಲ್ಲ ಯಾಕೆ ಪ್ರಾಬ್ಲಮ್ ಆಗುತ್ತೆ ಏನು ಅಂತ ಒಂದೊಂದು ನೆನಪಿಟ್ಕೊಳ್ಳಿ ಜಾತಕದಲ್ಲಿ ಹನ್ನೆರಡನೇ ಮನೆ ಟ್ವೆಲ್ತ್ ಹೌಸ್ ಓಕೆ ಜಾತಕದ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ರಾಹು ಶನಿ ಕೇತು ಬಂದುಬಿಟ್ಟ ಸೂರ್ಯ ಬಂದ್ಬಿಟ್ಟ ಅಥವಾ ಯಾವುದೇ ಬ್ಯಾಡ್ ಪ್ಲಾನೆಟ್ಸ್ ಬ್ಯಾಡ್ ಕಾಂಬಿನೇಷನ್ ಬಂದುಬಿಟ್ಟು ಆಗ ಮದುವೆ ಜೀವನ ತೊಂದರೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಅದಕ್ಕೆ ಬೇಕಾದಂತಹ ಉಪಾಯ ಏನಿರ್ತದೆ ಮದುವೆ ಜೀವನವನ್ನು ಸರಿ ಮಾಡ್ಕೊಳ್ಬೇಕಾದ್ರೆ ಮೊತ್ತ ಮೊದಲನೇದಾಗಿ ನಿಮ್ಮ ಬೆಡ್ರೂಮನ್ನು ಬಹಳ ಚೆನ್ನಾಗಿಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಕಂಡಿತವ್ರು ಬಹಳ ಚೆನ್ನಾಗಿರೋದು ಬಹಳ ಮೇಂಟೈನ್ ಆಗಿರಬೇಕಲ್ಲ ಬೆಳಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಚದರಗಿದ ತೆಗೆದು ಬಿಸಾಡೋದಲ್ಲ ಅದನ್ನು ಬಹಳ ಚೆನ್ನಾಗಿ ಮಡಚಿ ಮೇಂಟೈನ್ ಮಾಡಿ ಇಟ್ಟು ಹೋಗಬೇಕಾದಂತಹ ಅನಿವಾರ್ಯತೆ ಅನಂತರ ಕೆಲವರೆಲ್ಲ ಬೆಡ್ ಮೇಲೆ ಬಟ್ಟೆಗಳನ್ನು ಹಾಕಿರ್ತಾರೆ ಯಾವುದು ಸ್ವತಂತ್ರ ಸ್ವತಂತ್ರನೇ ಇರುವುದಿಲ್ಲ ಅಲ್ವಾ ಕಬಟ್ಟಲ್ಲಿ ಒಂದಷ್ಟು ಬಟ್ಟೆಗಳು ಇರ್ತವೆ ಇರುವುದಿಲ್ಲ ಅಂತೆಲ್ಲ ಅದನ್ನು ಸಿಸ್ಟಮೆಟಿಕ್ ಇಡ್ಲಿಕ್ಕೆ ಪ್ರಯತ್ನವನ್ನಂತೂ ಮಾಡಲೇಬೇಕು ಇನ್ನೂ ಹಳೆಯ ಸಾಮಾನುಗಳಿರ್ಬೋದು ಅದು ಹಳೆಯ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆನಂತರ ಕಬ್ಬಿಣದ ಸಾಮಾನುಗಳು ಶನಿಯ ಸಾಮಾನುಗಳು ಯೂಸ್ ಮಾಡಿದ ಸಾಮಾನುಗಳು ನೀವು ಯಾವತ್ತೂ ಅದನ್ನು ಮುಟ್ಟೆ ಇರೋದು ಅಂತ ಸಾಮಾನು ಮನೆಯಲ್ಲಿ ಇಟ್ಟಿದ್ರೆ ಖಂಡಿತ ನಿಮ್ಮ ಮ್ಯಾರಿಡ್ ಲೈಫ್ ಏನು ಅದು ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಯಾರಿಗೆಲ್ಲ ಮ್ಯಾರಿಡ್ ಲೈಫ್ ತುಂಬಾನೇ ಇದೆ ಆ ಮ್ಯಾರಿಡ್ ಲೈಫ್ ತೊಂದರೆ ಇರುವವರಿಗೆ ಅವರ ತಂದೆಯ ಪ್ರಾಪರ್ಟಿ ಯಾ ಪ್ರಾಪರ್ಟಿ ಬರಬೇಕು ಅದರಲ್ಲೂ ತೊಂದರೆ ಕ್ರಿಯೇಟ್ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಮ್ಯಾರಿಡ್ ಲೈಫ್ ನಿಮಗೆ ತೊಂದರೆ ಆಗಬೇಕಾದ್ರೆ ನಿಮ್ಮ ಒಡ ಹುಟ್ಟಿದವರ ಕಾರ್ಯಕ್ಷೇತ್ರ ಕೂಡ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುವಂಥದ್ದು ನಿಮ್ಮ ಮಕ್ಕಳ ಆರೋಗ್ಯ ಕೂಡ ಕೆಲವೊಂದು ಬಾರಿ ಕೈ ಕೊಡುವಂಥ ಸಾಧ್ಯತೆಗಳು ನಿಮ್ಮ ಸಂಗಾತಿಯ ಆರೋಗ್ಯ ಕೂಡ ಕೆಲವೊಮ್ಮೆ ಕೈ ಕೊಡುವಂಥ ಸಾಧ್ಯತೆಗಳು ಬೆಡ್ರೂಮ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದರ ಮುಖಾಂತರ ಗೊತ್ತಾಗಬೇಕು ನಿಮಗೆ ಮ್ಯಾರಿಡ್ ಲೈಫ್ ಎಲ್ಲೋ ಕಡೆ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಹಾಗಾದರೆ ಮೊತ್ತ ಮೊದಲನೆಯ ಒಂದು ವಿಶೇಷವಾದ ರೆಮಿಡಿ ಅಂದರೆ ನೀವು ಬೆಡ್ರೂಮನ್ನು ಭಾಳ ಚೆನ್ನಾಗಿ ಮೇಂಟೈನ್ ಮಾಡೋದು ಬೆಡ್ರೂಮನ್ನು ಎಲ್ಲಿ ಎಷ್ಟು ಬೇಕೋ ಅಷ್ಟು ನೀವು ನಿಮಗೆ ಸಾಧ್ಯ ಆದಷ್ಟು ಅಲ್ಲಿ ಕ್ರೀಮ್ ಕಲರ್ ಪೇಂಟ್ ಇರಲಿ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಇದೆಲ್ಲ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ನೋಡಿ ಅದು ಪೈಂಟಿನ ಒಂದು ಎಫೆಕ್ಟ್ ಉಂಟಲ್ಲ ಪೇಂಟಿನ ಒಂದು ಇಂಪ್ಯಾಕ್ಟ್ ಉಂಟಲ್ಲ ಅದು ಬಹಳ ಬಹಳ ಮೇಜರಾಗಿ ಬರುವಂಥದ್ದು ಮನೆಯಲ್ಲಿ ಇದನ್ನು ನೋಡ್ಕೊಳ್ಬೇಕು ನೀವು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಮನೆಯಲ್ಲಿ ಪಿಂಕ್ ಕಲರ್ ಪೇಂಟ್ ಉಂಟಂದು ಇಟ್ಕೊಳ್ಳಿ ಪಿಂಕ್ ಕಲರ್ ಪೇಂಟನ್ನು ಮನೆಯಲ್ಲಿ ಕೊಟ್ಟಿದ್ದೀರ ಅದು ಬೆಡ್ರೂಮಲ್ಲಿ ಪಿಂಕ್ ಕಲರ್ ಪೇಂಟ್ ಇದೆ ಅಥವಾ ಮಕ್ಕಳ ಕೋಣೆಯಲ್ಲಿ ಪಿಂಕ್ ಕಲರ್ ಪೇಂಟ್ ಇದೆ ಅಂತ ಹೇಳಿ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯಲ್ಲಿ ವಯಸ್ಸಿಗೆ ಬಂದ ಮಕ್ಕಳು ಪ್ರೀತಿ ಪ್ರೇಮ ಅಂತ ಹಂಡ್ರೆಡ್ ಪರ್ಸೆಂಟ್ ತಲೆ ಕೆಡಿಸ್ಕೊಳ್ತಾರೆ ನೀವು ಏನು ಬೇಕಾದರೂ ಮಾಡಿ ಲವ್ ಮ್ಯಾರೇಜ್ ಆಗಿ ಹಾಕ್ತಾರೆ ತಲೆ ಕೆಡಿಸ್ಕೊಳ್ತಾರೆ ಏನು ಬೇಕು ಈಗ ಬೆಡ್ರೂಮಲ್ಲಿ ಪಿಂಕ್ ಕಲರ್ ಹಾಕಿಬಿಟ್ರಿ ನೀವು ಒಂದು ವಿಷಯ ಬೆಡ್ರೂಮಲ್ಲಿ ಆಗೇನಾಯಿತು ಈಗ ಅಥವಾ ನಿಮಗೆ ಬೆಡ್ರೂಮಲ್ಲಿ ಪಿಂಕ್ ಕಲರ್ ಹಾಕಿದಾಗ ನಿಮ್ಮ ನಿಮಗೇನೆ ಎಕ್ಸ್ಟ್ರಾ ಮೆರಿಟಲ್ಲಿ ಬರ್ಬೋದಲ್ಲ ಗಂಡನಿಗೂ ಹೆಂಡತಿಗೂ ಯಾರಿಗಾದರೂ ಕೂಡ ಎಕ್ಸ್ಟ್ರಾ ಅಲ್ಲಿ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದೇ ರೀತಿ ರೆಡ್ ಕಲರ್ ಈಗ ಬೆಡ್ರೂಮಲ್ಲಿ ಲೈಟ್ ರೆಡ್ ಕಲರು ಅದು ಇದೆಲ್ಲ ಹಾಕೊಂಡ್ರೆ ಅದು ಭೂಮಿ ವಿಚಾರ ಸಮಸ್ಯೆಗಳು ಯಾವಾಗಲೂ ಫೈಟಿಂಗ್ ಆಗುವಂಥದ್ದು ಜಗಳ ಆಗುವಂಥದ್ದು ಗೊತ್ತಿಲ್ಲ ಕೆಲಸದಲ್ಲಿ ಪ್ರಾಬ್ಲಮ್ ಇದೆಲ್ಲ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರಬೇಕು ಅದಕ್ಕೋಸ್ಕರ ಈ ಒಂದು ಕಲರ್ ಏನು ಉಂಟು ಅದು ಬಹಳ ಇಂಪ್ಯಾಕ್ಟ್ ಅನ್ನು ಕೊಡುವಂಥದ್ದು ಬಹಳ ಸ್ಟಡಿ ಮಾಡಲಿಕ್ಕಿದೆ ಕಲರ್ನ ಬಗ್ಗೆ ನಾವೇನ್ ಮಾಡ್ತೇವೆ ಒಂದು ವಾಸ್ತು ಅಂದ ತಕ್ಷಣವೇ ಬರೀ ಈಶಾನ್ಯ ಆಗ್ನೇಯ ನೈಋತ್ಯ ಮತ್ತು ವಾಯುವ್ಯ ನೋಡ್ಕೊಳ್ತೇವೆ ಅದು ಬಿಟ್ಟರೆ ಬೇರೆ ಯಾವುದು ನೋಡ್ಕೊಳ್ಳಿ ನಮಗಂತೂ ಬರೋದಿಲ್ಲ ಬಟ್ ಅಷ್ಟು ಡೆಪ್ತಿಗೆ ಹೋಗಿ ಅದನ್ನು ಕಲಿತಾಗ ಏನಾಗುತ್ತೆ ನಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಯಾವ ವಸ್ತುಗಳನ್ನು ಎಲ್ಲಿ ಇಡಬೇಕು ಯಾವ ಕಲರನ್ನು ಕೊಡಬೇಕು ಯಾವ ಶೇಪ್ನ ರೂಮನ್ನು ಮಾಡಿಕೊಳ್ಬೇಕು ಫೇಸ್ ಸಿಂಗ್ ಎಲ್ಲಿರಬೇಕು ಇದೆಲ್ಲ ಕೂಡ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ನಮ್ಮ ನಮಗೆ ಏನಾಗುತ್ತೆ ನಾವು ಇಂಡಿಯನ್ಸ್ ನಾವು ಮಾಡ್ತೇವೆ ದಕ್ಷಿಣ ನಾವು ಪೂರ್ವ ಮತ್ತು ಉತ್ತರಕ್ಕೆ ೇ ಹೆಚ್ಚಾಗಿ ಬಾಗಿಲನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡೋದು ಪೂರ್ವಕ್ಕೆ ಬಾಗಿಲು ಬೇಕು ಉತ್ತರಕ್ಕೆ ಬಾಗಿಲು ಬೇಕು ಈಶಾನ್ಯಕ್ಕೆ ಬಾಗಿ ಈ ರೀತಿಯಾಗಿ ಅಲ್ವಾ ಆ್ಯಕ್ಚುಲಿ ಏನಾಗುತ್ತೆ ನಿಮಗೆ ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ನಡಿಬೇಕಾದ್ರೆ ನಿಮಗೆ ದಕ್ಷಿಣದ ಬಾಗಿಲು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ದಕ್ಷಿಣ ದಕ್ಷಿಣದ ಬಾಗಿಲು ದಕ್ಷಿಣದ ಮಧ್ಯಭಾಗದ ಬಾಗಿಲೇನು ಅದು ಬಿಸ್ನೆಸ್ಗೆ ಸಂಬಂಧಪಟ್ಟ ಬಹಳ ಬಹಳ ಫೇವರಬಲ್ದ ರಿಸಲ್ಟನ್ನು ಕೊಟ್ಟೆ ಕೊಡೋದು ಈಗ ನೀವು ಈ ಒಂದು ಪುಣೆ ಇರ್ಬೋದು ಬೆಂಗ್ಳೂರು ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಮುಂಬೈ ಆನಂತರ ಈ ಚೆನ್ನೈ ಇರ್ಬೋದು ಅಥವಾ ಡೆಲ್ಲಿ ಇರ್ಬೋದು ಅಲ್ಲೆಲ್ಲ ಹೋಗಿ ನೀವು ಸ್ವಲ್ಪ ಅದನ್ನು ಚೆಕ್ ಮಾಡಿ ಹಾಗೇನಾಗುತ್ತೆ ಅಲ್ಲಿ ದಕ್ಷಿಣದ ಬಾಗಿಲೇ ಹೆಚ್ಚಾಗಿ ಕಂಡು ಬ ಕಂಡು ಬರುತ್ತೆ ನಿಮಗೆ ಅದು ಬಿಸ್ನೆಸ್ ಪಾಯಿಂಟ್ ಇರ್ಬೋದು ಅವರ ಫ್ಲ್ಯಾಟ್ ಇರ್ಬೋದು ಯಾವುದು ದಕ್ಷಿಣದ ಅಲ್ವಾ ಯಾಕೆ ಬಿಸ್ನೆಸ್ ಅಲ್ಲಿ ಅಷ್ಟು ಚೆನ್ನಾಗಿ ನಡೀತಾ ಉಂಟು ಸೊ ಅದಕ್ಕೋಸ್ಕರ ಈ ಎಲ್ಲ ಕೆಲವು ಮಿಥ್ಯ ಮಿಥ್ಯಾಗಳಿಂದ ನಾವು ಹೊರಬರಬೇಕಾದಂತಹ ಅನಿವಾರ್ಯತೆ ನಮ್ಮ ಅಂತೂ ಖಂಡಿತ ಉಂಟು ಅಂತ ಹೇಳಿದೆ ಸೊ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅದೇ ರೀತಿ ನಾನು ಹೇಳಿದೆ ನಿಮಗೆ ಬಟ್ ನಿಮ್ಮ ಮ್ಯಾರ್ಟ್ ಲೈಫ್ ಡಿಸ್ಟರ್ಬೆನ್ಸ್ ಆಗಿದೆ ಅಂದಾಗ ನಾನು ಹೇಳಿದೆ ಒಂದು ಸಣ್ಣ ರೆಮಿಡಿಸನ್ನು ಫಾಲೋ ಮಾಡಿ ನೋಡಿ ನೋಡಿ ಏನಾದರೂ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ತದೆ ಇನ್ನೇನು ಮಾಡಬೇಕು ಅದರ ಬಗ್ಗೆ ಕೂಡ ಖಂಡಿತ ನಿಮ್ಮ ಜೊತೆಗೆ ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ

ಅದು ಅವನಿಗೆ ಅಲ್ಲಮ್ಮ ಮಗು ಹುಟ್ಟಿದ ತಕ್ಷಣನೇ ಹಲೋ ಅಮ್ಮ ಕೇಳಿಸ್ಕೊಳ್ತಾ ನನ್ನ ಮಾತು ಕೇಳಿಸ್ಕೊಳ್ತಾ ಇದೀರ ತಾಯಿ ಮಗು ಹುಟ್ಟಿದ ತಕ್ಷಣ ನಡೀತಮ್ಮ ಮಗು ಮಗು ಹುಟ್ಟಿದ ತಕ್ಷಣನೇ ನಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತಾ ಅದು ಹೇಳಿ ಕೇಳ್ತಾ ಇದ್ದೀನಿ ತಾಯಿ ನಿಮ್ಮ ಹತ್ರ ಇಲ್ಲ ತಾನೆ ಆ ಕೆಲಸ ಕೂಡ ಹಾಗೆ ನಮ್ಮ ಕೆಲಸ ಕೆಲಸ ಯಾವ್ದು ಕೂಡ ಸರಿ ಯಾರಿಗೂ ಇರೋದಿಲ್ಲಮ್ಮ ಒಂದು ನಾಲ್ಕೈದು ವರ್ಷ ಎಕ್ಸ್ಪೀರಿಯನ್ಸ್ ಆಗ್ಬೇಕು ತಾಯಿ ಗೊತ್ತಾಯ್ತ ನಿಮ್ಗೆ ನೀವ್ ಯಾಕೆ ಅವಸರ ಮಾಡ್ತೀರ ಅದಕ್ಕೆಲ್ಲ ಓಕೆ ಅವನ ಹೆಸರೇ ನಮ್ಮ ಹೇಳಿ ಅವನ ಡೇಟ್ ಆಫ್ ಬರ್ತ್ ಕೊಡಿ ನನ್ಗೆ ಸಾವಿರದ ಒಂಬೈನೂರ ತೊಂಬತ್ತೇಳು ಇವನ್ ತಂದೆ ಏನ್ ಮಾಡ್ತಾರಮ್ಮ

ಪುಟ್ಟ ಹೇಗೆ ಕೆಲಸ ಮಾಡ್ತಾನೆ ಮನೆಯಲ್ಲಿ ಅದೇ ಇರ್ತದೆ ಕೆಲಸ ಬೇರೆ ಕೆಲಸ ಬರಲ್ಲ ಶಶಿಕಾಂತ್ ಅಂತಲೇ ಕರಿಬೇಕು ತಾಯಿ ಮನೆಯಲ್ಲಿ ಕೂಡ ಹೊರಗಡೆ ಕೂಡ ಓಕೆನಾ ಅದೇನು ನೀವು ಹಾ ಅಂತೀರ ಜಾತಕದಲ್ಲಿ ರಾಹು ದಶನ್ ಹಿಡಿತಮ್ಮ ಶ್ರವಣ ನಕ್ಷತ್ರದ ಜಾತಕ ನಮ್ಮ ಶ್ರವಣ ನಕ್ಷತ್ರ ಮಕರ ರಾಶಿ ರೈಟಾ ಅವತ್ತೆ ರಾಹು ದೇಶ ನಡಿತಾ ಉಂಟಮ್ಮ ರಾಹು ಕುಜನ ಜೊತೆಗೆ ಸೇರ್ಕೊಂಡಿದ್ದಾನೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾನೆ ಎಂದು ಎಲ್ಲಿ ಕೆಲಸಕ್ಕೆ ಹೋದ್ರು ಕೂಡ ಏನಾಗುತ್ತೆ ಅವ್ರಿಗೆ ಸ್ಯಾಲ್ರಿ ಸರಿಯಾದ ರೀತಿಯಲ್ಲಿ ಬರೋದಿಲ್ಲ ಅವ್ರಿಗೆ ಎಷ್ಟು ಮಟ್ಟಿಗೆ ಸ್ಯಾಲ್ರಿ ಬೇಕು ಅದು ಬರೋದಿಲ್ಲ ಅಂತಲೇ ಇಂಡಿಕೇಶನ್ ಉಂಟಮ್ಮ ಅದಕ್ಕೆ ಸ್ವಲ್ಪ ವೇಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ಸ್ವಲ್ಪ ಸಮಯ ಅದನ್ನು ಕಾದು ನೋಡಬೇಕಮ್ಮ ಇವರಿಗೆ ತುಂಬಾ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗೋದು ಇನ್ನೂ ಒಂದು ವರ್ಷ ಹೋದ ನಂತರ ಆ ಮೂಮೆಂಟ್ ಅಲ್ಲಿ ಇವ್ರ ಕೆಲಸ ಚೇಂಜ್ ಆಗುತ್ತೆ ಖಂಡಿತವಾಗಿ ಅಂದ್ರೆ ರಾಹುನಲ್ಲಿ ಶುಕ್ರ ಭುಕ್ತಿ ಬಂದಾಗ ಏನಾಗುತ್ತೆ ಕೆಲಸದಲ್ಲಿ ಪರಿವರ್ತನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಒಳ್ಳೆ ಕೆಲಸ ಸಿಗ್ಬೋದು ಅಥವಾ ಸ್ಯಾಲ್ರಿ ಅವ್ರಿಗೆ ಹೈಕ್ ಆಗುವಂತಹ ಯೋಗ ಬಗ್ಗೆ ತೀರಾ ತೀರಾ ಜಾಸ್ತಿ ಅಮ್ಮ ಇವ್ರು ನೋಡಿ ಇವರಲ್ಲಿ ಏನಕ್ಕೆ ತಗೋ ನಿಮ್ಮ ಮಗ ಇದಂತ್ ಒಳ್ಳೆ ಟೆಕ್ನಿಕಲ್ ನಾಲೆಜ್ ಅಂತೂ ಇದೆ ಅವ್ರಿಗೆ ವಿದೇಶಕ್ಕೆ ಹೋಗುವಂತ ಯೋಗ ಅಂತೂ ಕ್ರಿಯೇಟ್ ಆಗಿದೆ ಜಾತಕದಲ್ಲಿ ವಿದೇಶಕ್ಕೆ ಹೋಗುವುದು ಮೂವತ್ತರ ನಂತರ ಆ ನಂತರ ಅವ್ರಿಗೆ ಹೇಳ್ಬೇಕು ನಾಗನ ಆರಾಧನೆ ಮಾಡ್ಲಿಕ್ಕೆ ನಾಗದೇವರ ಎಲ್ಲಿ ಬನ ಉಂಟು ಅಥವಾ ದೇವಸ್ಥಾನ ಉಂಟು ಅಥವಾ ಇಲ್ಲಿ ಗುಡಿ ಉಂಟು ನಾಗನ ಗುಡಿ ಅಲ್ಲಿ ಹೋಗಿ ಆರಾಧನೆ ಮಾಡ್ಬೇಕು ಪ್ರಾರ್ಥನೆ ಮಾಡ್ಬೇಕು ಅಥವಾ ಪಂಚಮಿ ದಿವ್ಸ ಹೋಗಿ ಅಲ್ಲಿ ಹಾಲು ಅಮ್ಮ ನಾನು ಹೇಳ್ದು ಕೇಳಿಸ್ಕೊಳ್ಳಿಮ್ಮ ನೀವು ನೀವು ಅದನ್ನೆಲ್ಲ ಕಥೆ ಹೇಳ್ಬೇಡಿ ನನಗೆ ಓಕೆನಾ ನಾನು ಹೇಳ್ತಾ ಇದ್ದೀನಿ ಯಾವಾಗ್ಲೂ ಇದನ್ನ ಮಾಡ್ಬೇಕಮ್ಮ ರೈಟ್ ಒಮ್ಮೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದರೆ ಆಗಲ್ಲ ಯಾವಾಗಲೂ ನಾಗನ ನಾಗನ ಕಟ್ಟೆ ಎಲ್ಲಿಂಟು ನಿಮ್ಮ ಮನೆ ಹತ್ತಿರದಲ್ಲಿ ಉಂಟು ನೋಡಿ ಅವ್ನಿಗೆ ಹೇಳಿ ಯಾವಾಗಲೂ ಅಲ್ಲಿ ಹೋಗುವಾಗ ಹೋಗ್ಲಿಕ್ಕೆ ಕೇಳಿ ಅನಂತರ ಪಂಚಮಿ ದಿವಸ ಹೋಗಿ ಅಲ್ಲಿ ಹಾಲಿರಲಿ ಕೇಳಿಮ್ಮ ಸೊ ಇದರ ಮುಖಾಂತರ ನಿಮ್ಮ ಮಗನಿಗೆ ಏಳಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆಮ್ಮ ಇನ್ನೊಂದು ವರ್ಷ ವೆಯ್ಟ್ ಮಾಡಿ ಮಾ ಖಂಡಿತ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ರೈಟಾ ಓಕೆ ಸೊ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ನಿಮಗೆ ಹೇಳಿದ ತಕ್ಷಣ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದಾನೆ ಸೊ ನನಗೆ ಗೊತ್ತಿಲ್ಲ ಸುಬ್ರಹ್ಮಣ್ಯಕ್ಕೆ ಎಲ್ಲರೂ ಹೋಗ್ತಾರೆ ಯಾರೂ ಹೋಗೋದಿಲ್ಲ ಸುಬ್ರಹ್ಮಣ್ಯಕ್ಕೆ ಯಾರು ತಿರುಪತಿಗೆ ಹೋಗೋದಿಲ್ಲ ಯಾರು ಧರ್ಮಸ್ಥಳಕ್ಕೆ ಹೋಗಿ ಎಲ್ಲರೂ ಹೋಗಿರ್ತಾರೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದಾನೆ ಅದಲ್ಲ ಅದು ಮಾಡಬೇಕು ಕಂಟಿನ್ಯೂ ಆಗಿ ರೈಟ್ ಅದು ಕಂಟಿನ್ಯೂ ಆಗಿರಬೇಕು ಆ ಪರಿಸ್ಥಿತಿ ಯಾಕಂದರೆ ಅವ್ನಿಗೆ ಅದೇ ಬೇಕು ಬೇರೆ ವಿಚಾರದಲ್ಲಿ ಹೋಗುವಾಗಿಲ್ಲ ನಾಗ ನಾಗದೇವರ ಆರಾಧನೆ ಮಾಡ್ಕೊಂಡು ಹೋಗಬೇಕು ಅಂದರೆ ಮಾತ್ರ ಏನಾಗುತ್ತೆ ಈ ಜಾತಕ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಯಾಕಂದರೆ ರಾಹು ದೇಶ ನಡೀತವ್ರು ರಾಹು ದೇಶ ತುಂಬ ಸುಲಭ ಅಲ್ಲ ಅದನ್ನು ನಿಭಾಯಿಸುವಂಥದ್ದು ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ರೈಟಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಓಕೆ ಈಗ ಗೊತ್ತಾಯ್ತು ನಿಮ್ಗೆ ಮ್ಯಾರಿಡ್ ಲೈಫನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಇನ್ನೊಂದು ಏನಂದ್ರೆ ಗಂಡ ಅಂಟಿ ಒಟ್ಟು ಸೇರಿಕೊಂಡು ಯಾವಾಗಲೂ ಕೂಡ ದೂರ ದೂರ ತೀರ್ಥಕ್ಷೇತ್ರ ಯಾತ್ರೆಯನ್ನು ಭೇಟಿ ಮಾ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗ್ತಾ ಇರಬೇಕಾಗುತ್ತೆ ದೂರ ದೂರ ಎಲ್ಲಾದರೂ ಒಂದು ವೇಳೆ ಡಿಸ್ಟರ್ಬೆನ್ಸ್ ಉಂಟು ಅಂತಾದಾಗ ಇಬ್ಬರು ಸೇರಿಕೊಂಡು ದೂರ ದೂರದ ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಭೇಟಿ ಮಾಡಿ ಬನ್ನಿ ಆ ಮೂಮೆಂಟಲ್ಲಿ ಕೂಡ ಏನಾಗುತ್ತೆ ನಿಮ್ಮ ಒಂದು ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಸರಿಯಾಗಿ ಸ್ಟಾರ್ಟ್ ಆಗ್ತವೆ ಇನ್ನೊಂದು ವಿಚಾರ ಏನಂದರೆ ಯಾವಾಗ ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಹು ಬಂದುಬಿಟ್ಟ ಶನಿ ಕೇತು ಬಂದುಬಿಟ್ಟ ಬ್ಯಾಡ್ ಕಾಂಬಿನೇಷನ್ ಬಂತು ಅಂದಾಗ ನಿಮ್ಮ ತಂದೆ ಮಾಡಿಟ್ಟ ಪ್ರಾಪರ್ಟಿಯಲ್ಲಿ ಕೂಡ ಪ್ರಾಬ್ಲಮ್ ಅಂತೂ ಇದ್ದೇ ಇರ್ತದೆ ಹಾಗಾದರೆ ಆ ಪ್ರಾಪರ್ಟಿಯಲ್ಲಿ ಅದೇನುಂಟು ಸಮಸ್ಯೆ ಆ ಪ್ರಾಪರ್ಟಿಯಲ್ಲಿ ಅದೇನು ನಿಮಗೆ ಪೇಪರ್ ರಿಲೇಟೆಡ್ ಸಮಸ್ಯೆ ಬಂದಿದೆಯಾ ಮೋಸ ಆಗಿದೆಯಾ ಅಥವಾ ಯಾರಿಗಾದ್ರು ಮಾರಿ ಬಿಟ್ಟಿದ್ದಾರೆ ಏನಾಗಿದೆ ನೋಡಿ ಅಥವಾ ನಿಮ್ಮ ಪಾಲಿಗೆ ಬಂದ ನಂತರ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅದನ್ನು ನೀವು ಪರಿಗಣಿಸಲಿಕ್ಕೆ ಪ್ರಯತ್ನ ಮಾಡಿ ಆಗ ನಿಮಗೆ ಕನ್ಫರ್ಮ್ ಆಗುತ್ತೆ ಈ ಪ್ರಾಪರ್ಟಿ ಮುಖಾಂತರ ಹಾಗಾದರೆ ಆ ಪ್ರಾಪರ್ಟಿಯನ್ನು ಮಾರಿ ಬಿಟ್ಟಾಗ ಮೇ ಬಿ ಸಮಸ್ಯೆ ಆಗೋಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಮಾಡಬೇಕು ಈಗ ಏನಾಗುತ್ತೆ ಗೊತ್ತಾ ಕೆಲವೊಂದು ಬರಿ ಏನಾಗುತ್ತೆ ನೀವೊಂದು ಮನೆ ನೋಡಿ ಬರ್ತೀರ ಅಂತ ಇಟ್ಕೊಳ್ಳೋಣ ಎಲ್ಲಿ ಹೋಗ್ತಿರೋದು ಮನೆ ನೋಡಿ ಬರ್ತೀರಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಓಕೆ ನೋ ಪ್ರಾಬ್ಲಮ್ ಇಷ್ಟ ಆಯಿತು ನೀವು ಅದನ್ನು ಬೇಕು ಅಂತ ಹೇಳ್ತೀರಾ ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಬಟ್ ಅಲ್ಲಿ ಏನಾಗುತ್ತೆ ಮನೆ ನೋಡಿ ಬಂದ ನಂತರ ಮನೆ ನಿಮ್ಮ ಇರುತ್ತೆ ಮನೆಯಲ್ಲಿನೇ ಬಹಳಷ್ಟು ಫೈಟಿಂಗ್ ಸ್ಟಾರ್ಟ್ ಆಯಿತು ಇರಿಟೇಷನ್ ಸ್ಟಾರ್ಟ್ ಆಯಿತು ಅಂಡರ್ಸ್ಟ್ಯಾಂಡಿಂಗ್ ಬಂತು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಆಗದ್ದು ಏನು ಇಂಡಿಕೇಶನ್ ಕೊಡ್ತಾ ಉಂಟು ಎಲ್ಲಿ ಮನೆ ನೋಡಿ ಪಸಂದ್ ಮಾಡಿ ಬಂದರೆ ಆ ಮನೆ ಸರಿ ಇಲ್ಲ ಅಂತಾಯ್ತು ಆ ಮನೆ ಸರಿ ಇಲ್ಲ ಅದಕ್ಕೆ ಮನೆಯಲ್ಲಿ ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ ಹಾಗಾದರೆ ನೋಡಿ ಅದು ಹೇಗೆ ಆಗುತ್ತೆ ನೋಡಿ ಅಲ್ವಾ ಯಾಕೆ ನೀವು ಎನರ್ಜಿಯನ್ನು ಅಲ್ಲಿರುವ ಬ್ಯಾಡ್ ಎನರ್ಜಿಯನ್ನು ನೀವು ಮನೆಯೊಳಗೆ ತಂದು ಬಿಟ್ಟಿದ್ದೀರಿ ಈಗ ಅದಕ್ಕೆ ನಿಮಗೆ ಪ್ರಾಬ್ಲಮ್ ಆಗೇನಾಗುತ್ತೆ ಆ ಮನೆಯನ್ನು ಕೂಡಲೇ ಡ್ರಾಪ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಎಷ್ಟೋ ಜನ ಕೆಲವೆಲ್ಲ ಸೈಟ್ಗಳನ್ನು ಖರೀದಿ ಮಾಡ್ತಾರೆ ಅಲ್ವಾ ಅವ್ರಿಗೆ ಬೇಕು ಅಂತ ತಪ್ಪಂತೂ ಖಂಡಿತ ಅಲ್ಲ ಬಟ್ ಆ ಸೈಟ್ ಚೆನ್ನಾಗಿದ್ರೆ ಓಕೆ ಪರವಾಗಿಲ್ಲ ಒಂದು ಒಂದು ವೇಳೆ ಅದರಲ್ಲಿ ಪ್ರಾಬ್ಲಮ್ ಉಂಟು ಅಂತ ಇಟ್ಕೊಳ್ಳೋಣ ಇವರನ್ನ ಬರ್ಬಾದ್ ಮಾಡಿ ಬಿಡುತ್ತೆ ಯಾವಾಗ ನಿಮ್ಮ ಹೆಸರಿಗೆ ಬರುತ್ತಲ್ವಾ ಆ ಮೂಮೆಂಟಲ್ಲಿ ನಿಮ್ಮನ್ನು ಬರ್ಬಾದ್ ಮಾಡಿ ಬಿಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದರಲ್ಲಿ ಮುಂದುವರಿಲಿಕ್ಕೆ ಅದು ಬಿಡುವುದಿಲ್ಲ ನೀವು ಕೋಟಿ ಗಟ್ಟಲೆಯಿಂದ ಮತ್ತೆ ಜೀರೋಗೆ ಬರುವಂತ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಆಗಿಬಿಡ್ತವೆ ಒಂದು ವೇಳೆ ಅನ್ಸ್ಕೊಳ್ಳಿ ನಿಮಗೆ ಸೈಟ್ ತಗೊಂಡ ತಕ್ಷಣನೇ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಥವಾ ಸೈಟ್ಗೆ ಹೋಗಿ ಬಂದ್ರೆ ನೀವು ಆ ಮೂಮೆಂಟಲ್ಲಿ ಮನೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅದೇನೋ ಸಮಸ್ಯೆ ಕ್ರಿಯೇಟ್ ಆಯಿತು ಅಂದಾಗ ಡೆಫಿನೆಟ್ ಆಗಿ ಆ ಸೈಟ್ ನಿಮಗೆ ಆಗಿ ಬರುವುದಿಲ್ಲ ಅದನ್ನು ಡ್ರಾಪ್ ಮಾಡಬೇಕಾದ ಅನಿವಾರ್ಯತೆ ಉಂಟು ಪ್ರಕೃತಿ ನಿಮಗೆ ತೋರಿಸಿಕೊಡ್ತಾ ಉಂಟು ಆ ಸೈಟ್ ತಗೊಂಡ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆ ಇದೇ ರೀತಿಯಾಗಿ ನಿಮ್ಮ ಜಾತಕದಲ್ಲಿ ಕೆಲಸ ಮಾಡುವಂತದ್ದು ಹನ್ನೆರಡನೇ ಮನೆ ನಿಮ್ಮ ತಂದೆಯ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದೆ ನಿಮ್ಮ ನಿಮಗೆ ರಿಲ್ಯಾಕ್ಸೇಷನ್ ಬಗ್ಗೆ ಕೆಲಸ ಮಾಡಿದೆ ಹಾಗಾದ್ರೆ ಮ್ಯಾರಿಡ್ ಲೈಫ್ ಅಲ್ಲಿಂದಲೇ ಡಿಸ್ಟರ್ಬೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಅರ್ಧ ಜಾತವನ್ನು ತೆಗೆದು ನೋಡಿ ಜಾತಕದಲ್ಲಿ ಲಗ್ನದಿಂದ ಹನ್ನೆರಡನೇ ಮನೆ ರಾಹು ಬಂದ್ಬಿಟ್ಟ ಡೆಫಿನೆಟ್ ಕೇತು ಬಂದ್ಬಿಟ್ಟ ಡಿವೋರ್ಸ್ ಆಗ್ಬೋದು ಶನಿ ಬಂದ್ಬಿಟ್ಟ ನಪುಂಸಗದೆ ಮತ್ತು ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು ಆಗದೇ ಹೋಗ್ಬೋದು ಇದರ ಮುಖಾಂತರ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಸೂರ್ಯ ಬಂದುಬಿಟ್ಟ ಖಂಡಿತ ನಿಮ್ಮ ಆರೋ ಆರೋಗ್ಯದಲ್ಲಿ ತೊಂದರೆಗಳು ಯಾವಾಗಲೂ ಕೂಡ ಫೈಟಿಂಗ್ ನಡೆಯುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಬೇರೆ ಬೇರೆ ಪ್ಲಾನೆಟ್ಸ್ ಬಂದಾಗ ಬೇರೆ ಬೇರೆ ರೀತಿಯ ರಿಸಲ್ಟನ್ನು ಆತ ಪ್ರೊಡ್ಯೂಸ್ ಅಂತೂ ಮಾಡಿಯೇ ಮಾಡ್ತಾನೆ ಸೊ ಇದು ವಿಚಾರ ಹಾಗಾದರೆ ನಾವು ಏನು ಮಾಡಬೇಕು ಈಗ ನಾನು ಹೇಳಿದ ಚಿಕ್ಕ ಚಿಕ್ಕ ರೆಮಿಡಿಯನ್ನು ಬಹಳಷ್ಟು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅಂತ ಒಂದು ಇಂಡಿಕೇಶ ಅಂದರೆ ಮಾಡಿಪ್ಪ ತುಂಬ ಚೆನ್ನಾಗಿ ಗೆದ್ದು ಬಿಡ್ತೀನಿ ಹೇಳ್ತೀರಾ ಮುಂದೇನಿರುತ್ತೆ ಹೇಳಿಕೊಡ್ತೀನಿ ಅದಕ್ಕೆ ಇನ್ನು ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡೋಣ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ 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 ಗುರುಗಳ ಯಾರ್ ಮಾತಾಡ್ತಿದ್ದೀರಾ ಮೇಲಿಂದ ನಾನು ಹರಿಣಾಕ್ಷಿ ಅಂತ ಮಂಗಳೂರಿಂದ ಸರಿ ಮಾ ಯಾರ ಬಗ್ಗೆ ತಿಳ್ಕೋಬೇಕು ತಾಯಿ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಮಾ ಅವನು 8 10 2009 ಗುರುವಾರ 10:35 ಕ್ಕೆ ಜನನ 10:35 ಜನನ ಓಕೆ ಹುಟ್ಟಿದಲ್ಲಿ ಮಾ ಹುಟ್ಟಿದ ವೇನ್ ಲಕ್ ವಸ್ತಕೆ ಹಾ ಓಕೆ ಎಲ್ಲೋಡಿ ಗೋಚನ್ ಆಯ್ತಮ್ಮ ಇನ್ನು ಹೆಸರು ಇಟ್ಟಿಲ್ಲ ಅಮ್ಮ ಹೆಸರು ಇಟ್ಟಿದೆ ಅಕ್ಷಯ ಅಂತ ಆ ಹಾಗಾದ್ರೆ ಹೇಳಬೇಕು ತಾನೆ ಅದನ್ನ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತಕನಮ್ಮ ಹೌದು ಹೌದು ಆತೋ ಏನು ತಿಳ್ಕೊಳ್ಳಬೇಕು ಏನು ಆರೋಗ್ಯ ಹೇಗಿರುತ್ತದಮ್ಮ ಆರೋಗ್ಯ ಸಣ್ಣದಿಂದ ತುಂಬಾ ಪ್ರಾಬ್ಲಮ್ ಇತ್ತು ಅವಳಿಗೆ ಯಾವಾಗ್ಲು ಐದುವರೆ ತಿಂಗಳಿಗೆ ನ್ಯೂಮೋನಿಯಾ ಸ್ಟಾರ್ಟ್ ಆಗಿ ನಂತರ ಯಾವಾಗ್ಲೂ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮೆಡಿಸಿನ್ ಮತ್ತೆ ಆಗದೆ ಬೇರೆ ಹೋಮಿಯೋಪತಿ ಎಲ್ಲ ಮಾಡಿದೆವು ನಂತರ ಈಗ ಇಲ್ಲಿ ಸೋಮೇಶ್ವರದಲ್ಲಿ ತುಲಾಬಾರ ಎಲ್ಲ ಮಾಡಿಸಿದೆವು ಹೇಳದ್ದು ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗ್ತಿರ್ತೀವಿ ಮಾಡಿ ತಾಯಿ ಅಕ್ಷಯ್ ಹಾಂ ಓಕೆ ಪರವಾಗಿಲ್ಲ ಓಕೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಜಾತಕದಲ್ಲಿ ಕುಜ ದೇಶ ನಡೀತು ಉಂಟಮ್ಮ ಕುಜದೇಶೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಷನ್ ಉಂಟಮ್ಮಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಆದರೆ ಅದೇನಾಗುತ್ತೆ ಅದು ಗುಣಪಡಿಸಲಿಕ್ಕೆ ಆಗದಂಥ ಮಟ್ಟಕ್ಕೆ ಬರುತ್ತೆ ಅಂತ ಇಂಡಿಕೇಷನ್ ಇದೆಯಮ್ಮ ದಯವಿಟ್ಟು ತಜ್ಞರ ಸಲಹೆಯನ್ನು ಪಡ್ಕೊಳ್ಳಿ ಡಾಕ್ಟರ್ ಸಲಹೆಯನ್ನು ಪಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನೇನು ಅಂದರೆ ಇವನಿಗೆ ಸ್ವಲ್ಪ ಮಂತ್ರ ಪಠನೆಯ ಇವ್ನೀಗ ಗಾಯತ್ರಿ ಮಂತ್ರ ಪ್ರತಿದಿನ ಗಾಯತ್ರಿ ಮಂತ್ರವನ್ನು ಜೋರಾಗಿ ಜಪ ಮಾಡಲಿಕ್ಕೆ ಇವನಿಗೆ ಹೇಳ್ಯಮ್ಮ ಓಕೆನಾ ಪ್ರತಿದಿನ ಮಾಡ್ಬೇಕು ಅದನ್ನು ಗಾಯತ್ರಿ ಮಂತ್ರ ಪ್ರತಿದಿನ ಜಪ ಮಾಡ್ಬೇಕು ಆ ಗಾಯತ್ರಿ ಮಂತ್ರ ಜಪ ಮಾಡಿದ್ರೆ ಈ ಜಾತಕ ಬಹಳ ಸ್ಟ್ರಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಚೆನ್ನಾಗಿ ಅದು ವರ್ಕ್ ಆಗುವಂತಹ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಮತ್ತು ಇಷ್ಟು ಮಾಡ್ಕೊಳ್ಳಿ ನಿಮ್ಮ ಬೇರೆ ಏನು ಬೇಕಾಗಿಲ್ಲ ಅಂತ ಹೇಳಿದ್ರೆ ಬರೇ ಒಂದು ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರ ಜಪ ಮಾಡಿದಾಗ ಖಂಡಿತವಾಗಿ ಆರೋಗ್ಯದ ಸಮಸ್ಯೆಗಳು ನಿವಾರಣೆಗೆ ಸ್ಟಾರ್ಟ್ ಆಗುತ್ತೆ ಅವನಿಗೆ ಅದೇನು ಬೇಕೋ ಅದು ದಾರಿ ಕಂಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದಾರಿ ಕಂಡು ಬರುತ್ತೆ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಲಿಕ್ಕೆ ಅವನಿಂದ ಸಾಧ್ಯತೆ ಇಷ್ಟನ್ನು ಮಾಡ್ಕೊಳ್ಳಿ ಆನಂತರ ಅವನಿಗೆ ಬಾರಿ ಬಾರಿಗೆ ಹೊಟ್ಟೆ ರಿಲೇಟೆಡ್ ಸಮಸ್ಯೆ ಬರುವಂಥ ಸಾಧ್ಯತೆ ಉಂಟಮ್ಮ ಹೊರಗಿನ ವಸ್ತುಗಳನ್ನು ಕೊಡಲಿಕ್ಕೆ ಹೋಗಬೇಡಿ ಹೆಚ್ಚಾಗಿ ಮನೆಯಲ್ಲಿ ಏನು ಬಿಸಿ ಬಿಸಿ ಮಾಡಿ ಅದನ್ನೇ ತಿನ್ನಲಿಕ್ಕೆ ಅವನಿಗೆ ಪ್ರೇರೇಪಣೆ ನೀಡಿಮ್ಮ ಇದರ ಮುಖಾಂತರ ಒಂದು ಒಳ್ಳೆ ಲೈಫ್ ಅನ್ನು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತಮ್ಮ ಅಮ್ಮ ಪರವಾಗಿಲ್ಲ ತುಂಬಾ ಚೆನ್ನಾಗಿರ್ತಾರೆ ಇರ್ತಾರೆ ರೈಟ್ ಅಮ್ಮ ಆ ಸರಿ ಹಾಗೇನೇ ಅಮ್ಮ ಹಾಗೇನೇ ಸರ್ ಅವರಿಗೆ ಹೊರಗೆದ್ದು ಕೊಟ್ರೆ ಏನಾಗಲ್ಲ ಜ್ವರ ಆಗುತ್ತೆ ಇನ್ಫೆಕ್ಷನ್ ಜ್ವರಕ್ಕೆಮ್ಮ ಇದೆಲ್ಲಾ ಅದೆಮ್ಮ ಅಣ್ಣೆ ಊಟ ತಿಂಡಿ ಕೊಟ್ರೆ ಸ್ವಲ್ಪ ಹುಷಾರಿರ್ತಾನೆ ಏಳು ವರ್ಷ ನಾನು ಏಳನೇ class ತನಕ ಮಾಡಿಕೊಂಡು ಹೋಗ್ತಿದ್ದ ಈಗ ಸ್ವಲ್ಪ ದೂರ ಇದ್ದೇವೆ ಮನೆಗೆ ಸ್ವಲ್ಪ ಹತ್ತಿರ ಇಲ್ಲ ಹಾಗಾಗಿ ಅವನು ಶಾಲೆದ್ದೆ ಫುಡ್ ಊಟ ಮಾಡ್ತಾನೆ ಅದರಿಂದ ಅವನಿಗೆ ತಕ್ಷಣ ಜ್ವರ ಬರ್ತಾನೆ ಇರ್ತದೆ ಗುಗಳೆ ಅದಕ್ಕೆ ಹೇಳಿದಮ್ಮ ಈಗ ಹೊರಗಿನ ಫುಡ್ ಕೊಡ್ಬೇಡಿ ಅವನಿಗೆ ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ನಾನು ಹೇಳ್ತಿನಲ್ಲಮ್ಮ ಗಾಯತ್ರಿ ಮಂತ್ರದ ಪಠಣೆ ಅಲ್ವಾ ಓಂ ಭೂತ್ ಭುವ ಸ್ವಹ ಜೋರಾಗಿ ಪಠಣೆ ಮಾಡ್ಲಿಕ್ಕೆ ಹೇಳಿ ಪ್ರತಿದಿನ ಒಂದು 108 ಬಾರಿ ಆದ್ರೆ 108 ಬಾರಿ ಏನಿಲ್ಲ ಅಂದ್ರೂ ಬೆಳಿಗ್ಗೆ 21 ಬಾರಿ ಸಂಜೆ 21 ಬಾರಿ ಅವನಿಗೆ ಇದು ಅವನಿಗೆ ತುಂಬಾ ಹಠ ಮತ್ತೆ ನಾನ್ ಹೇಳ್ತೇನೆ ಶ್ಲೋಕ ಹೇಳು ಎಂತ ಹೇಳು ಹೇಳ್ತೇನೆ ಹೇಳ್ತಾ ಇದ್ದ ಈಗ ಸ್ವಲ್ಪ ಹಿಂದಡೆ ಅವನು ಮುಂದುವರಿತಾ ಇಲ್ಲ ಅಲ್ಲಮ್ಮ ಅಮ್ಮ ಅಮ್ಮ ಮಾತನ್ನ ಕೇಳಿಸ್ಕೊ ಎಲ್ಲ ಅಮ್ಮ ಜಾತಕ ಚೆನ್ನಾಗಿದೆ ನೀವು ಡೋಂಟ್ ವರಿ ವರಿ ಮಾಡ್ಬೇಡ ನಾನು ಹೇಳಿ ನಾನು ಏನ ಏನ್ ಹೇಳಿದ ಅದನ್ನ ಕೇಳಿಸಿಕೊಳ್ತಾಯಿ ರೈಟ್ ಓಕೆನಾ ಅವನ ಪಿತ್ತ ಪ್ರಕೃತಿ ದೇಹ ಅಮ್ಮ ಅವನಿಗೆ ಪಿತ್ತ ಜಾಸ್ತಿ ಅರ್ಥ ಆಯ್ತಾ ನಿಮಗೆ ಪಿತ್ತ ಜಾಸ್ತಿ ಅಂತ ಗೊತ್ತಾಗುತ್ತಾ ಗರ್ಮಿ ಜಾಸ್ತಿ ಅವನ ದೇಹದಲ್ಲಿ ಅದಕ್ಕೆ ಅವನಿಗೆ ಬಾರಿ ಬಾರಿ ಜ್ವರ ಬರ್ತಾ ಇರೋದು ಹೊಟ್ಟೆ ಸಮಸ್ಯೆ ಆಗುದು ಹೊರಗಡೆ ತಿಂದ್ರೆ ಆಗಲ್ಲ ಎಲ್ಲ ಕೂಡ ಅಜೀರ್ಣ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಪರಿಸ್ಥಿತಿ ಇರ್ತದಮ್ಮ ಅದಕ್ಕೆ ಗಾಯತ್ರಿ ಮಂತ್ರದ ಪಠನೆಯನ್ನ ಒಂದೇದಾಗಿ ಪಠನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದು ಕೂಡ ಜೋರಾಗಿ ಪಠನೆ ಮಾಡಬೇಕಮ್ಮ ಇದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆನಂತರ ಏನು ಮಾಡಿ ಅಂದರೆ ತಂಪು ಮಾಡುವಂಥ ವಸ್ತುಗಳು ಏನಿದೆ ಅದನ್ನು ತಂದು ಅವನಿಗೆ ತಿನ್ನಿಸಿಮ್ಮ ಓಕೆನ ಈಗ ಸಿಯಾಳ ಕೊಡ್ತೀರಾ ನೀವು ಅಥವಾ ಅದು ಬರ್ತದಲ್ವ ಯಾವುದು ನನಗೆ ಈಗ ಪಕ್ಕ ಕೊಕ್ಕಂ ಕೊಕ್ಕಂ ರಸ ಓಕೆ ಕೊಕ್ಕಮನ್ನು ಕೊಕ್ಕಮ್ಮನ್ನು ಕುದಿಸಿ ಅವ್ನಿಗೆ ಅದರ ಇದು ಇದನ್ನು ಕೊಡಿಮ್ಮ ಜೀರಿಗೆಯನ್ನು ನೀರಲ್ಲಿ ಹಾಕಿ ಅದರ ನೀರನ್ನು ಕುಡಿಲಿಕ್ಕೆ ಕೊಡಿಮ್ಮ ಅವನ ದೇಹ ತಂಪಾಗಬೇಕಮ್ಮ ದೇಹ ತಂಪಾದರೆ ಅಂಥ ಪ್ರಾಬ್ಲಮ್ ಆಗೋಲ್ಲ ಬಟ್ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿದ್ರ ಮುಖಾಂತರ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಅವ್ನಿಗೆ ಸಾಧ್ಯತೆ ಉಂಟು ಅಂತ ಒಂದು ಇಂಡಿಕೇಶನ್ ಅಷ್ಟು ಮಾಡಿಮ್ಮ ಖಂಡಿತ ಒಳ್ಳೆಯದಾಗುತ್ತೆ ತಾಯಿ ರೈಟಾ ಸರಿ ಒಳ್ಳೇದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಮಗೆ ಓಕೆ ಓಕೆ ಬಂದು ಮೇಡಮ್ ಸೊ ಈಗ ಹಾಗಾದರೆ ಮ್ಯಾರಿಡ್ ಲೈಫನ್ನು ಯಾವ ರೀತಿ ಚೆನ್ನಾಗಿ ಇಟ್ಕೊಳ್ಬೇಕು ಇದರ ಬಗ್ಗೆ ತಕ್ಕ ಮಟ್ಟಿಗೆ ವಿವರಣೆ ಅಂತ ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಫಾಲೋ ಮಾಡಿ ಈಗ ಬೇರೆ ಬೇರೆ ರೀತಿ ರಿಸಲ್ಟ್ ಇರ್ತದೆ ನಾನು ಇಲ್ಲ ಅಂತ ಹೇಳಲ್ಲ ಯಾಕಂದರೆ ನಮ್ಮ ಮನೆ ಅಂತ ಏನಿರ್ತದೆ ನಮ್ಮ ಮನೆ ವಿಶೇಷವಾಗಿ ಆ ಮನೆ ನಿಮಗೆ ನಿಮ್ಮ ಒಂದು ಮೂಲ ರೀತಿಯಲ್ಲಿ ಎನರ್ಜಿಯನ್ನು ಕ್ರಿಯೇಟ್ ಮಾಡುವಂಥದ್ದು ನಿಮ್ಮ ಮನೆ ಹಾಗಾದರೆ ಮನೆ ಸರಿ ಉಂಟು ಮನಸ್ಸು ಸರಿ ಇರ್ತದೆ ಯಾವುದೋ ಮನ ಪರಿವರ್ತನೆ ಮಾಡಿ ಮನೆ ಪರಿವರ್ತನೆ ಆಗುತ್ತೆ ಯಾವುದೋ ಮನೆ ಪರಿವರ್ತನೆ ಮಾಡಿ ಮನ ಪರಿವರ್ತನೆ ಆಗುತ್ತೆ ಅಲ್ವಾ ಯಾವಾಗಲೂ ನೆಗೆಟಿವೇ ಥಾಟ್ಸ್ಗೆ ತರುವುದು ನೆಗೆಟಿವ್ ಆಗಿ ಮಾತಾಡೋದು ಮನೆಯಲ್ಲಿ ಕ್ಲೀನ್ ಮಾಡಲಿಕ್ಕಿಲ್ಲ ಅಲ್ವಾ ಪೇಂಟ್ ಸರಿ ಇಲ್ಲ ಅಲ್ವಾ ಬೆಡ್ರೂಮೇ ಸರಿ ಇಲ್ಲ ಹಳೆಯ ಸೋಫಾ ಹಳೆಯ ಸಾಮಾನುಗಳು ಸೊ ಇದೆಲ್ಲ ಸ್ವಲ್ಪ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಈಗ ಹಳೆಯ ಸಾಮಾನು ಮನೆಯಲ್ಲಿ ಇರಬಾರ್ದಂತ ನಾನು ಹೇಳಲ್ಲ ಇದ್ದರೂ ಕೂಡ ಅದನ್ನು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟು ಅಲ್ವಾ ಅದು ಇದನ್ನು ಮಾಡಿದಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಈಗ ಗೊತ್ತಾಯಿತು ಅಂತ ಇಟ್ಕೊಳ್ಳಿ ನಮ್ಮ ಓಕೆ ರೈಟ್ ಗೊತ್ತಾಯ್ತು ಈಗ ಈಗ ನೆಕ್ಸ್ಟ್ ಬಂದ ಮೇಡಮ್ ನಿಮ್ಗೆ ಈಗ ಏನಾಗುತ್ತೆ ನಮಗೆ ಲೈಫಲ್ಲಿ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಆಕ್ಸಿಡೆಂಟ್ ಆಗುವಂಥದ್ದು ಇನ್ಸಲ್ಟ್ ಆಗುವಂಥದ್ದು ಕೆಳಗೆ ಬೀಳುವಂಥದ್ದು ಏನಾಗುತ್ತೆ ನಾವು ಹೋಗ್ತಾ ಇರ್ತೇವೆ ಗಾಡಿ ಬಂದು ಹಿಂದ್ಗಡೆಯಿಂದ ಬಡಿಯುವಂಥದ್ದು ಅದು ಏನಾದರೂ ಕೂಡ ಅಲ್ವಾ ಈ ರೀತಿಯಾದಂಥ ಆಕಸ್ಮಿಕ ರೀತಿಯ ಘಟನೆಗಳು ಘಟಿಸ್ತಾ ಇರ್ತವೆ ಬ್ಯಾಡ್ ರೀತಿಯಲ್ಲಿ ಘಟನೆಗಳು ಘಟಿಸ್ತಾ ಇರ್ತವೆ ಯಾರೋ ಬಂದರೂ ನಮ್ಮ ಬಗ್ಗೆನೇ ಬಹಳ ಬ್ಲೇಮ್ ಮಾಡಿ ಹೋದರು ನೀನು ಹಾಗೆ ನೀನು ಹೀಗೆ ನೀನು ಸರಿ ಇಲ್ಲ ಎಲ್ಲ ಕೇಳಿಸ್ಕೊಳ್ಬೇಕಾಯ್ತು ನಮ್ಮ ಗ್ರಾಚಾರ ದುರಾಚಾರ ಏನಂತ ಗೊತ್ತಿಲ್ಲ ಇಂಥ ಪರಿಸ್ಥಿತಿ ಇನ್ನು ಕೆಲವೊಂದು ಬಾರಿ ವಿಶೇಷವಾಗಿ ಏನಾಗುತ್ತೆ ಅಂದರೆ ಆ್ಯಕ್ಸಿಡೆಂಟ್ ಆಗುವಂಥದ್ದು ಸಡನ್ ಪ್ರಾಬ್ಲಮ್ ಆಗುವಂಥದ್ದು ಈಗೀಗೇನೋ ಸಮಸ್ಯೆ ಆಯಿತು ಈಗೀಗ ಲಕ್ಷ ರೂಪಾಯಿ ಬೇಕು ಎಲ್ಲಿಂದ ತರೋದು ಗೊತ್ತಾಗಲಿಲ್ಲ ಸೊ ಇದು ಹಾಗಾದರೆ ಈ ಪ್ರಾಬ್ಲಮ್ ಎಲ್ಲಿಂದ ಕ್ರಿಯೇಟ್ ಆಯಿತು ಅದಕ್ಕೆ ಕಾರಣ ನಾವೇ ಬೇರೆ ಯಾರು ಕಾರಣ ಅಲ್ಲ ಸೊ ಆ ಪ್ರಾಬ್ಲಮ್ ಇರಬಾರ್ದು ನಿಮಗೆ ಹಾಗಾದರೆ ನೀವೇನು ಮಾಡಬೇಕು ಸೊ ಆ ಪ್ರಾಬ್ಲಮ್ ಆದಷ್ಟು ಕಡಿಮೆ ಆಗಬೇಕು ಅಚಾನಕ್ಕಾಗಿ ಪ್ರಾಬ್ಲಮ್ ಬರುವಂಥದ್ದು ನಮಗೆ ಇರಬಾರ್ದು ಆದಷ್ಟು ಕಡಿಮೆ ಆಗಿರಬೇಕು ಹಾಗಾದರೆ ನಾವು ಯಾವ ರೀತಿಯಾದ ಒಂದು ರಿಸಲ್ಟ್ ಯಾವ ರೀತಿಯಾದ ಒಂದು ಕೆಲವು ಸೀಕ್ವೆನ್ಸನ್ನು ಫಾಲೋ ಮಾಡಬೇಕು ಯಾವ ರೀತಿ ಲೈಫಲ್ಲಿ ಇರಲಿಕ್ಕೆ ಪ್ರಯತ್ನ ಸೊ ಅದರ ಬಗ್ಗೆ ಹೇಳಿಕೊಡ್ತೀವಿ ಸೊ ಅದನ್ನು ಖಂಡಿತ ಪ್ರಯತ್ನ ಮಾಡಿ ನೀವು ಅದೇ ರೀತಿ ಇರಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಇದರ ಮುಖಾಂತರ ಎಂಟನೇ ಮನೆ ಅಂದರೆ ನಿಮ್ಮ ಜಾತ ಎಂಟನೇ ಮನೆಯೇ ಆಕಸ್ಮಿಕ ತೊಂದರೆಗಳನ್ನು ಕ್ರಿಯೇಟ್ ಮಾಡುವಂಥ ಮನೆ ಆಕಸ್ಮಿಕ ತೊಂದರೆಗಳು ಬರಲೇಬಾರ್ದು ಅಥವಾ ಅಂಥದ್ದು ಪರಿಸ್ಥಿತಿ ಬರಬಾರ್ದು ನಾವು ಏನೇ ಕೂಡ ಅದಕ್ಕೆ ಪರಿಹಾರ ದೊರೀಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಹೇಳಿದ ಕೆಲವು ಟೆಕ್ನಿಕ್ಸನ್ನು ನೀವು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಒಂದು ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ಪಡ್ಕೊಂಡೇ ಈಗ ಏನು ಮಾಡಬೇಕು ಗೊತ್ತಾ ನೀವು ಏನು ಮಾಡೋದು ಬೇಡ ಬೆಳಿಗ್ಗೆ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಎದ್ದೇಳುವಂತಹ ನಿಯಮವನ್ನು ರೂಢಿಸ್ಕೊಳ್ಳಿ ಪ್ರಯತ್ನ ಮಾಡಿ ರೈಟಾ ಬೆಳಗಿನ ಹೊತ್ತು ಈಗ ಬೆಳಗಿನ ಹೊತ್ತು ನಾಲ್ಕೂವರೆಯಿಂದ ಐದು ಗಂಟೆ ಹೊತ್ತು ಏನಾದರೂ ಅದನ್ನು ಅಮೃತ ವೇಳೆ ಅಂತ ಕರಿತೇವೆ ಅದನ್ನು ಶುಭ ಮುಹೂರ್ತ ಅಂತ ಕರಿತೇವೆ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೇವೆ ಆ ಮುಹೂರ್ತದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಯಾವಾಗ ಆ ಮುಹೂರ್ತದಲ್ಲಿ ನೀವು ಹೇಳ್ತೀರ ಪ್ರತಿದಿನ ಅದು ಕೂಡ ಪ್ರತಿದಿನ ಹೇಳಬೇಕು ಮತ್ತು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಎಲ್ಲೋ ಕಡೆ ವಾಕಿಂಗ್ ಮಾಡಿ ನೀವು ಸ್ವಲ್ಪ ವ್ಯಾಯಾಮ ಮಾಡಿ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಅಥವಾ ಯೋಗ ಮಾಡಿ ನೀವೇನು ಬೇಕಾದರೂ ಮಾಡಿ ಸೊ ಇದನ್ನು ನೀವು ಪ್ರತಿನಿತ್ಯ ಫಾಲೋ ಮಾಡಬೇಕು ಸೊ ಇದು ಒಂದು ಟೆಕ್ನಿಕನ್ನು ಫಾಲೋ ಮಾಡಿದ್ರ ಮುಖಾಂತರ ಕೂಡ ನಿಮಗೆ ಅದೇನು ಸಮಸ್ಯೆ ಬರಬೇಕು ಅಚಾನಕ್ಕಾಗಿ ಸಮಸ್ಯೆ ಬರಬೇಕು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಅಲ್ವಾ ಯಾಕಂದರೆ ನಿಮ್ಗೆ ಏನಾಗುತ್ತೆ ಬೆಳಗಿನ ಹೊತ್ತು ಆ ಹೊತ್ತಲ್ಲಿ ಏನಾಗುತ್ತೆ ಏನಾಗುತ್ತೆ ಬ್ರಾಹ್ಮಿ ಮುಹೂರ್ತ ಅಂತ ಏನು ಕರಿತೇವೆ ಅಮೃತ ವೇಳೆ ಅಂತ ಏನು ಕರಿತೇವೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಆ ಒಂದು ಪರಿಸರ ಒಂದಮ್ ಒಂದು ನಿಶಬ್ದವಾಗಿರುವಂಥದ್ದು ವಿಶೇಷವಾಗಿ ಆಗೇನಾಗುತ್ತೆ ಗುರು ತನ್ನ ಬಲವನ್ನು ಪಡ್ಕೊಳ್ತಾ ಬರ್ತಾನೆ ಗುರು ದಿಗ್ಬಲಿ ಆಗಲಿಕ್ಕೆ ಶುರು ಆಗ್ತಾನೆ ಬಟ್ ಆ ಸಮಯದಲ್ಲಿ ಕೇತು ಆ್ಯಕ್ಟಿವ್ ಆಗಿರ್ತಾನೆ ನೀವು ಕೇತುವನ್ನು ಮಣಿಸಬೇಕಾಗುತ್ತೆ ಕೇತುವಿಗೆ ಬೇಕಾಗಿ ಎಲ್ಲವನ್ನು ಕೂಡ ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕಾಗುತ್ತೆ ಯಾವಾಗ ನೀವು ಕೇತುವಿಗೆ ಬೇಕಾಗಿ ಆ ಸಮಯದಲ್ಲಿ ಎದ್ದು ನೀವು ಸ್ಯಾಕ್ರಿಫೈಸ್ ಮಾಡಿದ್ರೆ ನಿದ್ದೆಯಿಂದ ಎದ್ದು ಬಿಟ್ಟಿದ್ರೆ ಸ್ಯಾಕ್ರಿಫೈಸ್ ಯಾವುದು ರೈಟ್ ಓಕೆ ನಿದ್ದೆಯಿಂದ ಎದ್ದು ಬಿಟ್ಟಿದ್ದೀರಿ ಎಲ್ಲ ಕೆಲಸ ಈಗ ಜಾಗಿಂಗ್ ಮಾಡಬೇಕು ವ್ಯಾಯಾಮ ಮಾಡಬೇಕು ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಬೇಕು ಅಥವಾ ನೀವು ವಿಶೇಷವಾಗಿ ಎಲ್ಲೊಂದು ಕಡೆ ಯೋಗ ಮಾಡಬೇಕು ಅಂತ ಇತ್ತು ಅಥವಾ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರೆ ಸೊ ನಿಮ್ಮ ದೇಹವನ್ನು ದಂಡಿಸ್ತಾ ಇದ್ದೀರಾ ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾ ಇದ್ರ ಆಗ ಕೇತುವಿನಿಂದ ಬರತಕ್ಕಂತಹ ಒಂದಷ್ಟು ನೆಗೆಟಿವಿಟಿ ಏನು ಉಂಟು ಅದು ಕಡಿಮೆ ಆಗುತ್ತೆ ಯಾಕಂದರೆ ಕೇತು ಎಂಟನೇ ಮನೆ ಆಧಿಪತ್ಯ ಓಕೆ ಕೇತುವಿಗೆ ಕೇತುವೆ ನಿಮಗೆ ಗೊತ್ತೇ ಇಲ್ಲದಂತೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಕೆಳಗೆ ಬೀಳಿಸುವುದು ಹಿಂದ್ಗಡೆಯಿಂದ ಡಿಕ್ಕಿ ಹೊಡೆಯುವಂತೆ ಮಾಡೋದು ಇದು ಕೇತುವಿನ ಒಂದು ಆಟ್ರಿಬ್ಯೂಟ್ಸ್ ಆಗಿರುತ್ತೆ ಹಾಗಾದರೆ ಕೇತುವನ್ನು ಸರಿ ಮಾಡಬೇಕಾದ್ರೆ ಅಲ್ಲಿನೇ ನೀವು ಕೇತುವನ್ನು ಸರಿ ಮಾಡ್ಬೋದು ಓಕೆ ಇದರ ಮುಖಾಂತರ ನಿಮಗೆ ಲೈಫಲ್ಲಿ ಅದೇನು ತುಂಬ ತೊಂದರೆಗಳು ಬರಬೇಕು ಅಥವಾ ಆರೋಗ್ಯ ಸಮಸ್ಯೆಗಳು ಬರಬೇಕು ಅಥವಾ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆ ಬರಬೇಕು ಕೆಲವರಿಗೆ ಕ್ಯಾನ್ಸರ್ ಇರ್ಬೋದು ಇನ್ನು ಕೆಲವರಿಗೆ ಬೇರೆ ಬೇರೆ ರೀತಿಯ ಕಾಯಿಲೆಗಳಿರ್ಬೋದು ಸೊ ಅದೆಲ್ಲ ಬರಬೇಕು ಅಂದಾಗ ಅದು ತಡೆ ಹಿಡಿಯಲ್ಪಡುತ್ತೆ ಅದೆಲ್ಲ ಬರಲ್ಲ ಬರೇ ಈ ಒಂದು ಎಕ್ಸಸೈಸನ್ನು ಮಾಡೋದ್ರ ಮುಖಾಂತರ ಅಥವಾ ಬೆಳಿಗ್ಗೆ ಬೇಗನೆ ಹೇಳುದ್ರ ಮುಖಾಂತರ ಅಲ್ವಾ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಓಕೆನಾ ಸೊ ಈ ಮೂಮೆಂಟ್ ನಾನು ಹೇಳಿದೆ ನಿಮಗೆ ಬೆಳಗಿನ ಹೊತ್ತು ಹೇಳುವಾಗ ಏನಾಗುತ್ತೆ ನಿಮಗೆ ಅದೇನು ದೊಡ್ಡ ಮಟ್ಟಿಗೆ ಸಮಸ್ಯೆ ಬರಬೇಕು ಅಚಾನಕ್ಕಾಗಿ ಪ್ರಾಬ್ಲಮ್ ಬರಬೇಕು ಡೆಫಿನೆಟ್ ಆಗಿ ಬರಲ್ಲ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿ ನಿಮ್ಮಿಂದ ಸಾಧ್ಯ ಆ ನಂತರ ಏನು ಮಾಡೋದು ಗಾಯತ್ರಿ ಮಂತ್ರದ ಪಠನೆ ಬಹಳ ವಿಶೇಷವಾಗಿರುವಂಥದ್ದು ಗಾಯತ್ರಿ ಮಂತ್ರದ ಪಠನೆ ದೇವರ ಪೂಜೆ ಮಾಡಿದ ನಂತರ ಗಾಯತ್ರಿ ಮಂತ್ರದ ಪಠನೆಯನ್ನು ಸಾಧ್ಯ ಆದರೆ ನೂರ ಎಂಟು ಬಾರಿ ಇಲ್ಲಾಂದರೆ ಇಪ್ಪತ್ತೊಂದು ಬಾರಿ ಜೋರಾಗಿ ಮನೆಯಲ್ಲಿ ಪಠನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಜೋರಾಗಿ ಮಾಡಬೇಕು ಗಾಯತ್ರಿ ಮಂತ್ರ ಪಠನೆ ಮಾಡುವಾಗ ಜೋರಾಗಿ ಮಾಡಬೇಕಾಗುತ್ತೆ ಆನಂತರ ದುರ್ಗಾ ಸಪ್ತಶತಿಯನ್ನು ಮಾಡುವಾಗ ಜೋರಾಗಿ ಮಾಡಬೇಕಾಗುತ್ತೆ ಆನಂತರ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಜೋರಾಗಿ ಮಾಡಬೇಕಾಗುತ್ತೆ ರೈಟಾ ಸೊ ಸ್ವರ ತುಂಬಾ ಜೋರಾಗಿ ಬರಬೇಕಾಗುತ್ತೆ ನಿಮಗೆ ತುಂಬಾ ಅಲ್ವಾ ತುಂಬ ಸ್ಟ್ರೆಂತ್ ಕೊಟ್ಟದನ್ನು ಹೇಳಬೇಕು ಅನಿವಾರ್ಯ ಆಗ ಮಾತ್ರ ಅದರ ಎನರ್ಜಿ ನಿಮಗೆ ಸಿಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ಯತ್ರ ಸಿಗಲ್ಲ ಈಗ ವಿಷ್ಣು ಸಹಸ್ರನಾಮ ಅದು ಜೋರಾಗಿ ಹೇಳಬೇಕಂದ್ರೆ ಅದು ಮೆಲ್ಲನೇ ಹೇಳಬೇಕು ನೀವು ಜೋರಾಗಿ ಹೇಳಿದರೆ ಅದರಲ್ಲಿ ಫಲನೇ ಬರಲಿಕ್ಕಿಲ್ಲ ಅಂತ ಬರೀ ವಿಷ್ಣು ಸಹಸ್ರನಾಮ ಸ್ಲೋ ಮೂವ್ಮೆಂಟ್ ಹೇಳಬೇಕಾಗುತ್ತೆ ಅಲ್ವಾ ಕೆಲವು ಮಂತ್ರಗಳು ಹೀಗೇನೆ ಯಾವುದು ಜೋರಾಗಿ ಹೇಳಬೇಕು ಯಾವುದು ಸಣ್ಣದಾಗಿ ಹೇಳಬೇಕು ವಿಷಯ ವಿಷಯಗಳು ಅದರಲ್ಲಿ ಇದ್ದೇ ಇರ್ತವೆ ಸೊ ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾರೆಲ್ಲ ಪ್ರತಿದಿನ ಗಾಯತ್ರಿ ಮಂತ್ರದ ಪಠನೆಯನ್ನು ಮಾಡ್ತೀರಾ ತೋ ಎದ್ದು ತೋ ಇದು ಕೂಡ ಬಹಳ ಒಂದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವಂಥದ್ದು ಆರೋಗ್ಯ ಸುಧಾರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿದ್ದ ನೆಗೆಟಿವಿಟಿ ಖಂಡಿತ ಹೊರಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ನಿಮ್ಮ ಕೆಟ್ಟ 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 ವ್ಯಕ್ತಿಗಳು ನಿಮ್ಮ ಜೊತೆ ಸೇರಿಕೊಂಡಿದ್ರೆ ಅವರು ನಿಮ್ಮಿಂದ ದೂರ ಹೋಗಲಿಕ್ಕೆ ಶುರು ಆಗ್ತಾರೆ ಗಾಯತ್ರಿ ಮಂತ್ರದ ಪಠನೆಯನ್ನು ಮಾಡಿದ್ರ ಮುಖಾಂತರ ಮತ್ತು ಒಂದಷ್ಟು ತೊಂದರೆಗಳು ಲೈಫಲ್ಲಿ ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅದೇ ಬರ್ತಾ ಉಂಟು ಅದನ್ನು ಅದು ಆಟೋಮೆಟಿಕ್ಲಿ ತನ್ನಿಂದಾನೇ ಕ್ಲೆನ್ಸಿಂಗ್ ಆಗಲಿ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಗಾಯತ್ರಿ ಮಂತ್ರದ ಪಠನೆ ಏನಿದೆ ಅದು ಬಹಳ ವಿಶೇಷವಾಗಿ ಕೆಲಸ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮಾಡಿ ನೋಡ್ಬೇಕು ಅದೊಂದು ಎರಡು ಮೂರು ತಿಂಗಳು ಹೋಗುವಾಗಲೇ ಅದರೆಲ್ಲ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಗೊತ್ತಾಗ ಈ ರೀತಿಯಾಗಿ ರಿಸಲ್ಟ್ ಬರ್ತಾ ಉಂಟಪ್ಪ ಪರವಾಗಿಲ್ಲ ಅಚನಾಗಿ

ಓಕೆ ಆಯ್ತಮ್ಮ ಕಲ್ತೆಲ್ಲ ಆಯ್ತಮ್ಮ ಇವ್ರದ್ದು ಅವನು ಡಿಪ್ಲೊಮಾ ಮಾಡಿದೆ ಆದರೆ ಕರೆಕ್ಟ್ ಆಗಿ ಒಂದು ಒಳ್ಳೆ ಸ್ಯಾಲರಿ ಕೆಲಸ ಸರಿಯಾಗಿ ಸಿಗಲಿಲ್ಲ ಅಮ್ಮ ನಿಮಗೆ ಇದೊಂದು ತುಂಬಾ ವಿಶೇಷ ಕಾಣಿಸ್ತದೆ ನಿಮಗೆ ಯಾಕಂದ್ರೆ ಜಸ್ಟ್ ಇಪ್ಪತ್ನಾಲ್ಕು ಸ್ಟಾರ್ಟ್ ಆಗ್ತಾ ಉಂಟಂದರೆ ಕರೆಕ್ಟ್ ಕರೆಕ್ಟ್ ಸ್ಯಾಲರಿಂದ ಏನು ಹೇಳ್ತೀರಾ ನೀವು ಅದಕ್ಕೆ ಕರೆಕ್ಟ್ ಸ್ಯಾಲರಿಂದ ಎಷ್ಟು ಅಂದ್ರೆ ಸರ್ ಒಂದು ಅಲ್ಲಮ್ಮ ಎಲ್ಲರಿಗೂ ಹಾಗೇನೆ ಸಿಗುದು ತಾಯಿ ನೀವ್ ಏನೇ ಕಲ್ತು ಹೋಗಿ ಎಂಜಿನಿಯರ್ಗೂ ಕೂಡ ಅಷ್ಟೇನೆ ಸಿಗುದು ಈಗ ಓಕೆ ಪ್ರಾಬ್ಲಮ್ ಹಾಗೆ ಉಂಟು ಈಗ ಕೊರೋನಾ ಬಂದು ಹೋಗಿದೆ ಹಣ ಎಲ್ಲ ಕೊಡ್ಲಿಕ್ಕೆ ಯಾರ ಬಳಿ ಕೂಡ ಲಾಸ್ ಆಗಿದ್ದಾರೆ ಎಲ್ರು ಕೂಡ ರೈಟಾ ಅದು ಅಷ್ಟಾದ್ರೂ ಸಿಗ್ತಾ ಉಂಟಲ್ಲ ಅದಕ್ಕೆ ದೇವರಿಗೆ ಕೈ ಮುಗಿಬೇಕು ನೀವು ಎಕ್ಸ್ಪೀರಿಯನ್ಸ್ ಆದ ನಂತರ ಅದು ಸಿಕ್ಕೇ ಸಿಗುತ್ತಮ್ಮ ವರಿ ಮಾಡೋಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅರ್ಥ ಆಯ್ತಾ ತಾಯಿ ಮತ್ತೊಂದು ಗುರುಜಿ ಅವನಿಗೊಂದು ಸರ್ಟಿಫಿಕೇಟ್ ಬರ್ಲಿಕ್ಕೆ ಉಂಟು ಗುರುಜಿ

ಅದು ಖಂಡಿತ ಬಂದೇ ಬರುತ್ತಮ್ಮ ಸರ್ಟಿಫಿಕೇಟ್ ಬರುತ್ತೆ ಅದು ಈಗಾಗಲೇ ಬರ್ತದೆ ಅಲ್ಲಮ್ಮ ನೋಡಿಮ್ಮ ಮಾತನ್ನ ಪಲ್ಟಿ ಮಾಡಬೇಡಿ ತಾಯಿ ಒಂದು ಮಾತಲ್ಲಿ ಇರೋಣ ರೈಟಾ ಓಕೆ ಫ್ಯೂಚರ್ ಕೇಳ್ಬೇಕಾದ್ರೆ ಕಟ್ಪಾಡಿಯಲ್ಲಿ ಇರ್ತೀನಮ್ಮ ಮಂಗ್ಳೂರಲ್ಲಿ ಇರ್ತೀನಿ ಬಂದು ಭೇಟಿ ಮಾಡಿ ರೈಟ್ ನಾವು ಫ್ಯೂಚರ್ ಹೇಳ್ಕೊಡ್ತೇನೆ ಬಟ್ ನಾನು ಏನ್ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಆನ್ಸರ್ ಮಾಡ್ತಿದ್ದೀನಿ ಕೇಳಿಸ್ಕೊಳ್ಳಿ ರೈಟ್ ತಾನೆ ಓಕೆನಾ ಸೊ ಇದು ವಿಷಯ ಒಂದೇ ಒಂದೇದಾಗ ಏನಾಗುತ್ತೆ ಈಗ ನೀವು ಸರ್ಟಿಫಿಕೇಟ್ ಬಗ್ಗೆ ಹೇಳಿದ್ರೆ ಅದಂತೂ ಬಂದೇ ಬರುತ್ತಮ್ಮ ಅದ್ರಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲ ಅಂತ ಹೇಳ್ತೇನೆ ಇನ್ನು ಸ್ಯಾಲ್ರಿ ವಿಚಾರ ಹೇಳ್ಬೇಕಾದ್ರೆ ಅವ್ನಿಗೆ ಮೊದಲೇ ರಾಹು ದೇಶ ನಡೀತಾ ಉಂಟಮ್ಮ ತುಂಬಾ ಸುಲಭ ಅಲ್ಲ ಸ್ಯಾಲ್ರಿ ಅಷ್ಟು ಸುಲಭದಲ್ಲಿ ಅವನಿಗೆ ಬರುವಂತ ಸಾಧ್ಯತೆ ಈಗಂತೂ ಕಡಿಮೆನೆ ಮುಂದೆ ಮುಂದೆ ಹೋದಾಗ ಡೆಫಿನೆಟ್ ಆಗಿ ಒಳ್ಳೆ ಸ್ಯಾಲ್ರಿಯನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಈ ಜಾತಕದಲ್ಲಿ ಅಂತೂ ಖಂಡಿತ ಇದ್ದೇ ಇದೆ ಅಂತ ಇಂಡಿಕೇಶನ್ ಇದೆ ಆನಂತರ ಮನೆಯಿಂದ ದೂರ ಹೋಗುವಂಥದ್ದು ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಒಂದು ಯೋಗ ಕೂಡ ಈ ಜಾತಕದಲ್ಲಿ ಕ್ರಿಯೇಟ್ ಆಗಿದೆ ಇವರ ಜಾತಕ ಏನೇ ಇದ್ದರೂ ಕೂಡ ಇಪ್ಪತ್ತ ಎಂಟನೇ ವಯಸ್ಸಿನ ನಂತರ ವಿಶೇಷವಾಗಿ ಮುಂದುವರಿತದಮ್ಮ ಅಲ್ಲಿವರೆಗೆ ಏರುಪೇರುಗಳನ್ನು ಇವರು ಅನುಭವಿಸಲೇಬೇಕಾದ ಅನಿವಾರ್ಯತೆ ಉಂಟು ಈಗ ಈ ವಿನೀತ್ ಅವರಿಗೆ ತುಂಬಾನೇ ಸಕ್ಸಸ್ ಆಗಬೇಕು ತುಂಬಾ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಏನಪ್ಪಾ ಮಾಡಬೇಕು ಅದಕ್ಕಿರುವಂತಹ ಒಂದೇ ಒಂದು ಉಪಾಯ ಅಂದರೆ ಇವನ್ನ ಎಲ್ಲ ವಿಚಾರಣೆ ದೇವರ ಮೇಲೆ ಬಿಟ್ಟು ಬಿಡಬೇಕಮ್ಮ ನೀವು ಟೆನ್ಷನ್ ಮಾಡ್ಕೊಳ್ಳಿಕ್ಕೇನೆ ಇಲ್ಲ ಏನಾಗುತ್ತಾ ಆಗುತ್ತೆ ನನ್ನ ಮಗನಿಗೆ ಏನಾದ್ರು ಭಗವಂತ ಒಳ್ಳೇದು ಒಳ್ಳೆ ಭಗವಂತನಿಂದ ಒಳ್ಳೇದಾಗ ದೇವಸ್ಥಾನಕ್ಕೆ ಕಳಿಸ್ಕೊಡ್ಬೇಕಮ್ಮ ವಾರದಲ್ಲಿ ಎರಡು ಬಾರಿ ವಾರದಲ್ಲಿ ಮೂರು ಬಾರಿ ಆದರೂ ಕೂಡ ದೇವಸ್ಥಾನಕ್ಕೆ ಹೋಗಬೇಕು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪರವಾಗಿಲ್ಲ ಆ ದೇವಸ್ಥಾನಕ್ಕೆ ಅವ್ನು ಹೋಗ್ತಾ 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 ಬರಬೇಕಮ್ಮ ಯಾಕಂದ್ರೆ ಇವರೆಲ್ಲ ಉಂಟಲ್ವಾ ಏನೀಗ ನೀವು ಹೇಳಿದ್ರೆ ಈ ನಿಮ್ಮ ಮಗ ಮಗೋ ಇವರಿಗೆ ಏನಂದ್ರೆ ಆ ದೇವರ ಕೃಪೆಯಿಂದಲೇ ನಡಿಬೇಕಮ್ಮ ಎಲ್ಲವೂ ಕೂಡ ಯಾಕಂದ್ರೆ ಇವರು ಸ್ವಂತ ಏನು ಯೋಚನೆ ಮಾಡ್ತಾರೆ ಆ ವಿಷಯನೇ ಬೇರೆ ನೀವು ಏನು ಯೋಚನೆ ಮಾಡ್ತೀರಾ ಅದು ನಡೆಯುವುದೇ ಇಲ್ಲ ಅವನು ದೇವರ ಮೇಲೆ ಡಿಪೆಂಡ್ ಆದಾಗ ಭಗವಂತ ನೀನೇನು ನಡೆಸ್ತೀಯಾ ನಾನು ಹಾಗೆ ಇರ್ತೇನೆ ನಿನ್ನ ಇಚ್ಛೆ ನಿನ್ನ ನಿನ್ನ ಪ್ರಕಾರ ಇರ್ತೇನೆ ನಾನು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಅದು ಬಿಟ್ಟು ನಾವೇ ಅದನ್ನು ಡಿಸೈಡ್ ಮಾಡಲಿಕ್ಕೆ ಹೋದಾಗ ತೊಂದರೆ ಆಗ್ಬೋದಮ್ಮ ನೀವು ಡಿಸೈಡ್ ಮಾಡುವ ಹಾಗೇನೇ ಇಲ್ಲ ನೀವು ತಾಯಿ ತಾನೇ ತಾಯಿ ನನ್ನ ಮಗ ಹಾಗೆ ಆಗಬೇಕು ಹೀಗೆ ಆಗಬೇಕು ಎಣಿಸ್ಕೊಳ್ಬೋದು ಬಟ್ ಆಗೋದಿಲ್ಲ ದೇವರ ಮೇಲೆ ಬಿಟ್ಟು ಬಿಟ್ಟಾಗ ಎಲ್ಲ ರಿಸಲ್ಟ್ ಕೂಡ ಇವನ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರ ಜಾ ತುಂಬ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಪರವಾಗಿಲ್ಲ ಇದರಲ್ಲಿ ಏನಾಗುತ್ತೆ ಸ್ವಲ್ಪ ಸಿಟ್ಟು ಇರ್ತದೆ ಕೋಪ ಇರ್ತದೆ ಹಠ ಮಾಡ್ತದೆ ಎಲ್ಲ ಮಾಡ್ತಾರಮ್ಮ ಬಟ್ ದೇವರ ಬಳಿಗೆ ಹೋದಾಗ ಅಂದರೆ ಇವ್ರಿಗೇ ವಿಶೇಷವಾಗಿ ಅದು ಬೇಕು ಸೊ ಇದನ್ನು ಫಾಲೋ ಮಾಡಿದಾಗ ವಿನೀತ್ ಎನ್ನುವಂಥ ಹೆಸರನ್ನ ವ್ಯಕ್ತ ಿ ಯಾರಿರ್ತಾರೆ ಅವ್ರು ಜಯ ಗಳಿಸಲಿಕ್ಕೆ ಶುರು ಆಗ್ತಾರೆ ನಾನು ಬರೆದಿಟ್ಕೊಳ್ಳಿಮ್ಮ ಜಾತಕ ನಿಮ್ಮ ಮನೆಯಲ್ಲಿ ಇಪ್ಪತ್ತೆಂಟನೇ ವಯಸ್ಸಿನ ನಂತರ ಇಪ್ಪತ್ತೆಂಟರಿಂದ ಹಿಡಿದು ಮೂವತ್ತೊಂಬತ್ತನೇ ವಯಸ್ಸಿನವರೆಗೆ ಲೈಫಲ್ಲಿ ಬಹಳ ಅಚೀವ್ಮೆಂಟನ್ನು ಮಾಡ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿ ಬರುತ್ತೆ ಬಹಳ ಒಳ್ಳೆ ಹುಡುಗಿನೂ ಬರ್ತಾಳೆ ಮದುವೆನೂ ಆಗುತ್ತೆ ಆ ನಂತರ ಸ್ಯಾಲ್ರಿನೂ ಜಾಸ್ತಿ ಆಗುತ್ತೆ ವಿದೇಶ ಪ್ರಯಾಣ ಮಾಡ್ತಾರೆ ಸೊ ಇನ್ನೇನು ಬೇಕಮ್ಮ ಆ ಮೂಮೆಂಟಲ್ಲಿ ಎಲ್ಲ ಆಗುವುದು ಇಪ್ಪತ್ತೆಂಟರಿಂದ ಮೂವತ್ತೊಂಬತ್ತನೇ ವಯಸ್ಸಿನೊಳಗೆ ಎಲ್ಲ ಘಟನೆ ಗಳಿಸಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಒಳ್ಳೇದಾಗಲಿ ತಾಯಕ ಮಾಡಿದಕ್ಕೆ ತುಂಬ ಧನ್ಯವಾದಗಳಮ್ಮ ರೈಟಾ ಎಸ್ ಒಳ್ಳಾಗ್ಲಿ ಮಗ ಬನ್ನಿ ಕರೆ ಮಾಡಿದಕ್ಕೆ ಧನ್ಯವಾದ ತುಂಬ ಜನಕ್ಕೆ ಇದೊಂದು ಟೆನ್ಶನ್ ಅಪ್ಪ ಸ್ಯಾಲ್ರಿ ಕಡಿಮೆ ಸ್ಯಾಲ್ರಿ ಕಡಿಮೆ ತೋ ನಾನು ಹೇಳ್ತೀನಲ್ವ ನೋಡಿ ಭಗವಂತ ಕೆಲವೊಮ್ಮೆ ನಮ್ಮನ್ನು ಪರೀಕ್ಷೆಗಳ ಪಡಿಸುತ್ತಾನೆ ರೈಟ್ ತಾನೆ ಭಗವಂತ ಪರೀಕ್ಷೆಗಳ ಪಡಿಸ್ತಾನೆ ಓಕೆ ಆಗ ನಾವು ಅದರಲ್ಲಿ ಪಾಸ್ ಆಗಬೇಕಾಗುತ್ತೆ ಪಾಸಾದಾಗ ಏನಾಗುತ್ತೆ ಭಗವಂತ ಒಂದು ಸ್ಟೆಪ್ ಮುಂದೆ ಹಾಕ್ತಾನೆ ನಮ್ಮ ತೊಂದರೆ ಇಲ್ಲಪ್ಪ ಇವನ್ನೆಲ್ಲ ಸಹನ್ ಮಾಡ್ಕೊಳ್ತಾನೆ ಯಾಕಂದರೆ ನಿಮಗೆ ಕೆಲವೊಮ್ಮೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕು ನೀವು ಇದು ಒಂದು ವಿಚಾರ ಅಂತೇಳಿ ಎಲ್ಲ ರೀತಿಯಲ್ಲಿ ಕೂಡ ನಾನು ಮೊನ್ನೆ ಒಂದು ಫೇ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಪೋಸ್ಟ್ ನೋಡಿದೆ ಸುರತ್ಕಲ್ ಟೋಲ್ ಗೇಟ್ನ ಒಂದು ಏನೋ ಅಲ್ಲಿ ಗಲಾಟೆ ನಡೆಯುವಾಗ ಪಾಪ ಯಾರೋ ಒಬ್ಬರು ರಾಜಕಾರಣಿ ಓಕೆ ಅವರು ಏನೋ ಮಾಡಿದ್ರು ಅಂತ ಯಾರೋ ಅದರ ಅವರ ಬಗ್ಗೆ ಬ್ಯಾಡಾಗಿ ಪೋಸ್ಟ್ ಹಾಕಿಬಿಟ್ರು ರೈಟ್ ತಾನೆ ಸೊ ಅವ್ರ ಮೇಲೆ ಕಂಪ್ಲೇಂಟ್ ಆಯಿತು ಅದಾಯಿತು ಇದಾಯಿತು ಮತ್ತು ಇವರು ಹೇಳಿಕೆ ಕೊಟ್ಟರು ಅವನರ ಮನೆಯಲ್ಲಿ ರಾತ್ರೋರಾತ್ರಿ ನುಗ್ಗಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಹಾಗೆ ಹಾಗೆ ಎಲ್ಲ ಮಾಡಿದರು ಓಕೆನಾ ಓಕೆ ತೊ ನಾನೇನು ಹೇಳ್ತೀನಿ ಅಂದರೆ ನೀವೊಬ್ಬರು ರಾಜಕಾರಣಿ ರೈಟಾ ನೀವೊಬ್ಬರು ರಾಜಕಾರಣಿ ಭಗವಂತ ನಿಮಗೆ ಅದೇನೋ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಅದೇನೋ ಆತ ಒಂದು ನಾಟಕವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ನಿಮ್ಮನ್ನು ಮುಂದಿನ ಲೆವೆಲ್ಗೆ ಕರ್ಕೊಂಡೋಗ್ಬೇಕು ಆತನಿಗೆ ಅದಕ್ಕೆ ಸ್ಯಾಕ್ರಿಫೈಸ್ ಆಗುತ್ತೆ ಅಲ್ಲೊಂದು ಹೇಳ್ತಾ ಹೇಳಿಕೊ ಅದನ್ನು ತಿಳಿಲಿಕ್ಕೆ ಬೇಕಾಗಿಂಥ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಬಟ್ ನೀವೇನು ಮಾಡ್ತೀರಾ ನೀವು ಆನೆ ನಡೆದದ್ದೇ ದಾರಿಯಾಗಬೇಕು ಬಟ್ ನೀವು ಅದನ್ನು ಮಾಡ್ತಾನೆ ಇಲ್ಲ ನೀವು ಅವರ ಹಿಂದೆ ಹೋಗ್ತೀರ ಕಾಂಚಿ ಪಿಂಚಿಗಳ ಹಿಂದೆ ಹೋಗ್ತೀರಾ ಅವರು ಹಾಗೆ ಹೇಳಿದರು ಇವರು ಹೀಗೆ ಹೇಳಿದರು ನಾನು ಅವ್ರನ್ನ ಬಿಡುವುದಿಲ್ಲ ಪೊಲೀಸ್ ಕಂಪ್ಲೇಂಟ್ ಅದು ಇದು ನಾ ಸುಮ್ಮನೆ ಇರಬೇಕು ಯಾಕೆ ಹೇಳಿ ಯಾಕೆ ಹೇಳಿ ಸುಮ್ಮನೆ ಯಾಕಂದರೆ ನಿಮಗೆ ನೊಂದಿನ ಸ್ಟೆಪ್ಪಿಗೆ ಹೋಗಲಿಕ್ಕಿದೆ ಭಗವಂತ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಆ ಸ್ಯಾಕ್ರಿಫೈಸ್ ಮಾಡ್ಕೊಳ್ತಿರಲ್ವ ಹೇಳಿದರೆ ಹೇಳಿ ಏನೂ ತೊಂದರೆ ಇಲ್ಲ ಅವನ ಅವನ ಸಂಸ್ಕಾರ ಹಾಗೆ ಅವ್ನು ಇರುವುದೇ ಹಾಗೆ ತಂದೆ ತಾಯಿ ಕಲಸಿಕೊಟ್ಟದೇ ಹಾಗೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಏನೂ ಮಾಡೋ ಹಾಗಿಲ್ಲ ರೈಟ್ ತಾನೆ ಓಕೆನಾ ಅವನಿಗೆ ಒಂದಿನ ಪಶ್ಚಾತ್ತಾಪ ಆಗುತ್ತೆ ಅದಕ್ಕೋಸ್ಕರ ಒಂದು ಹೆಣ್ಣಿನ ಬಗ್ಗೆ ಏನು ಬರೀಬೇಕು ಅದೆಲ್ಲ ಅವನಿಗೆ ಗೊತ್ತಿರಬೇಕು ರೈಟ್ ಅವನಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಇದು ಈಗ ಅದು ಅದು ಈಗ ಕಚರ ಆಯ್ತು ಈಗ ರೈಟ್ ಅದು ಕಚರಾಯಿತು ಕಾಂಚಿ ಪಿಂಚಿ ಈಗ ನಾಯಿಗಳ ಥರ ಆಯಿತು ಏನು ಮಾಡೋಕ್ಕಾಗಲ್ಲ ಈ ಪರಿಸ್ಥಿತಿ ನಾಯಿಗಳಿಗೆ ಹೋಲಿಸಬಾರ್ದು ಅದಕ್ಕಿಂತ ನಾಯಿಗಳು ಚೆನ್ನಾಗಿರುತ್ತೆ ವಿಷಯ ಬೇರೆ ಬಟ್ ನಾವು ರಾಜಕೀಯದಲ್ಲಿ ಇದ್ದೇವೆ ಅಂದಾಗ ನಾವು ಒಂಥರ ಆನೆ ಥರ ಇರಬೇಕು ನಡೆದ ನಾ ಆನೆ ನಡೆದಿದ್ದೇ ದಾರಿ ನೀವು ನಡೆದದ್ದೇ ದಾರಿ ಆಗಬೇಕು ರೈಟಾ ಅದು ಬಿಟ್ಟು ಅವರ ಹಿಂದೆ ಓಡಲಿಕ್ಕೆ ಹೋದರೆ ಅಲ್ವಾ ಇನ್ನೊಂದಷ್ಟು ಜನ ಅವ್ರ ಅವ್ರ ಜೊತೆಗೆ ಮಾತಾಡಲಿಕ್ಕೆ ಅವರನ್ನು ಬಿಡುವುದಿಲ್ಲ ಹಾಗೆ ಮಾಡಿ ಏ ನೀವೇನು ಮಾಡ್ತೀರ ಅವರನ್ನು ಜೈಲಿಗೆ ಹಾಕ್ಬೋದು ನಾಳೆ ಅಂತೂ ಹೊರಗೆ ಬಂದೇ ಬರ್ತಾನೆ ಏನು ಮಾಡೋಕ್ಕಾಗಲ್ಲ ನಿಮ್ಮ ಹತ್ರ ರೈಟನ್ನು ಇದು ವಿಷಯ ಓಕೆನಾ ನೀವು ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಯಾವಾಗ ಕಲೀತೀರ ಎಲ್ಲ ರೀತಿಯಲ್ಲೂ ಭಗವಂತ ಈ ರೀತಿಯಾದ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡಿದ್ದಾನೆ ನಾನು ಸ್ಯಾಕ್ರಿಫೈಸ್ ಮಾಡ್ಕೊಳ್ತೇನೆ ಆಗ ಭಗವಂತನಿಗೆ ಅವನು ಏನು ಮಾಡ್ತಾನೆ ಒಂದು ಸ್ಟೆಪ್ ನಿಮ್ಮನ್ನು ಮುಂದೆ ಹಾಕ್ತಾನೆ ಅವನು ನೀನು ಈಗ ಇಲ್ಲಿದೆಯಾ ಈ ಸ್ಟೆಪ್ಪಿಗೆ ಹೋಗು ಆಗ ಜನಮನ್ನಾನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರು ಚೆನ್ನಾಗಿದ್ದಾರಪ್ಪ ಅವರು ಅವ್ರು ಒಳ್ಳೆ ಸ್ಯಾಕ್ರಿಫೈಸ್ ಮಾಡೋದು ಈಗ ಮೋದಿಜಿ ಮಾಡ್ಕೊಳ್ಳೋದಿಲ್ವೋ ಸ್ಯಾಕ್ರಿಫೈಸ್ ಅದು ಎಷ್ಟೋ ಟೀಕೆಗಳು ಬರ್ತವೆ ಅವ್ರಿಗೆ ಏನೇನು ಹೇಳ್ತಾರೆ ಫೇಕು ಅಂತ ಎಲ್ಲ ಇದರಲ್ಲಿ ಪೇಜನ್ನು ಕ್ರಿಯೇಟ್ ಮಾಡಿಕೊಂಡು ಅವ್ರ ಬಗ್ಗೆ ಸುಳ್ಳು ಸುಳ್ಳೇ ಎಲ್ಲ ಬರೀಲಿಕ್ಕೆ ಶುರು ಮಾಡ್ತಾರೆ ಅದಿಲ್ಲ ಇದಿಲ್ಲ ಅಂತ ಅಂತ ಬರೋ ಅಲ್ವಾ ನೀವು ನೀವು ಜಾಗತಿಕ ಮಟ್ಟದಲ್ಲಿ ನೋಡಿ ಎಲ್ಲ ದೇಶಗಳು ಕೂಡ ಆರ್ಥಿಕವಾಗಿ ತಂಗಾಗಿದ್ದಾವೆ ಇಷ್ಟೋವರೆಗೆ ಕೂಡ ಆರ್ಥಿಕ ರೀತಿಯಲ್ಲಿ ಎಷ್ಟು ಪ್ರಾಬ್ಲಮ್ ಅನುಭವಿಸ್ತಾ ಉಂಟು ಕೊರೋನಾ ಬಂದ ನಂತರ ಯಾವ ದೇಶ ಕೂಡ ಬರ್ಕತ್ತಾಗಿ ಮುಂದುವರಿತಲ್ಲ ಬಟ್ ನಮ್ಮ ಭಾರತ ಸದೃಢವಾಗಿ ನಿಂತಿದೆ ಭಾರತ ಅಷ್ಟು 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 ಸ್ಟ್ರೆಂಥಲ್ಲಿ ಉಂಟು ಈಗ ನಮ್ಮ ಒಂದು ಸಮರ್ಥ ನಾಯಕತ್ವದಿಂದ ಹಾಗಾದರೆ ಅವರೆಲ್ಲ ಕಾಂಚಿ ಬಿಂಚಿ ಹಿಂದೆನೇ ಓಡಿ ಹೋಗ್ತಾ ಇದ್ದಾರೆ ಇಷ್ಟೋವರೆಗೆ ತೋ ಆ ಮಟ್ಟಕ್ಕೆ ಆ ಮಟ್ಟಕ್ಕೆ ಭಾರತವನ್ನು ತಂದು ನಿಲ್ಲಿಸಲಿಕ್ಕೆ ಅವರಿಂದ ಖಂಡಿತ ಆಗ್ತಾ ಇಲ್ಲ ಯಾರಿಗೆ ಅರ್ಥ ಆಗುತ್ತೆ ಅದೇನೋ ಒಂದು ತೊಂದರೆ ಬರ್ತಾ ಉಂಟು ಅದೇನೋ ಒಂದು ಸಮಸ್ಯೆ ಬರ್ತವೆ ಹಾಗಾದರೆ ಭಗವಂತ ಚಾಟಿ ಬೀಸ್ತಾ ಇದ್ದಾನೆ ಅಂದಾಗ ನಿಮ್ಮನ್ನು ಮುಂದಿನ 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 ಸ್ಟೆಪ್ಪಿಗೆ ಕಳ್ಸಿಕ್ಕೆ ಬೇಕಾಗಿ ಚಾಟಿ ಬೀಸ್ತಾ ಇದ್ದಾನೆ ಸುಮ್ಮನೆ ಅಂತೂ ಬೀಸಲ್ಲ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ರೈತ ನಾವು ಕೂಡ ಕಷ್ಟಪಟ್ಟೆ ಬಂದವರು ಸುಮ್ಮನೆ ಇಷ್ಟಪಟ್ಟು ಬಂದವರಲ್ಲ ಎಲ್ಲ ಇದ್ದು ಬಂದವರಲ್ಲ ಇಲ್ಲಿಗೆ ಎಲ್ಲ ಕಷ್ಟಪಟ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡಿನೇ ಬಂದವರು ನಮಗೆ ಈಗ ಗೊತ್ತಾಗಿದೆ ಜೀವನ ಏನು ಅಂತ ಪರಮಾತ್ಮ ಏನು ಜೀವನ ಏನು ಯೂನಿವರ್ಸ್ ಅಂದ್ರೇನು ಪ್ರಕೃತಿ ಅಂದ್ರೇನು ತಂದೆ ಅಂದ್ರೇನು ತಾಯಿ ಅಂದ್ರೆ ಏನು ಎಲ್ಲ ಗೊತ್ತಾಗಿದೆ ನಮಗೆ ಅದಕ್ಕೋಸ್ಕರ ನಾವು ಈ ಮಟ್ಟದಲ್ಲಿ ಬಂದು ಈಗ ನಿಂತಿದ್ದೇವೆ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಲೈಫ್ ಅಷ್ಟು ಸುಲಭ ಅಲ್ಲ ಲೈಫಲ್ಲಿ ಕೆಲವೊಮ್ಮೆ ಈ ರೀತಿಯಾದ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ನಾವು ಕಲಿತಾಗ ಈಗ ಕೆಲವೊಮ್ಮೆ ಏನಾಗುತ್ತೆ ಈಗ ನೀವು ಎಣಿಸ್ಬೋದು ಹಠಯೋಗಿಗಳಿರ್ತಾರೆ ಕೆಲವರೆಲ್ಲ ಓಕೆ ಕೆಲವರೆಲ್ಲ ಸಾಧಕರಿರ್ತಾರೆ ಸಾಧ ದೊಡ್ಡ ಮಟ್ಟಿಗೆ ಸಾಧನೆ ಮಾಡೋರು ಕೆಲವರೆಲ್ಲ ಮಂತ್ರವಾದಿಗಳು ಇರ್ತಾರೆ ದೊಡ್ಡ ಮಟ್ಟಿಗೆ ಸಾ ಅವರೆಲ್ಲ ಸ್ಯಾಕ್ರಿಫೈಸ್ ಮಾಡಿಕೊಂಡೇ ಅದನ್ನು ಸಿದ್ಧಿ ಮಾಡಿಕೊಳ್ಬೇಕು ಅನ್ಯಥ ಆಗಲ್ಲ ಅರ್ಥ ಆಗುತ್ತೆ ಅದು ಸ್ಯಾಕ್ರಿಫೈಸ್ ಮಾಡಿದ ನಂತರನೇ ಬರುವುದು ಅದಕ್ಕಿಂತ ಮುಂಚೆ ಆಗಲ್ಲ ಈಗ ನೀವೆಲ್ಲ ನೀವೆಲ್ಲ ಈಗ ಏಕಾದಶಿಗೆ ಉಪವಾಸ ಮಾಡ್ತೀರಾ ರೈಟ್ ಏಕಾದಶಿಗೆ ಉಪವಾಸ ಮಾಡ್ತೀರಾ ಚತುರ್ಥಿಗೆ ಉಪವಾಸ ಮಾಡ್ತೀರಾ ಯಾಕೆ ಸ್ಯಾಕ್ರಿಫೈಸ್ ತಾನೇ ಮಾಡ್ಕೊಳ್ಳೋದು ನೀವು ಉಪವಾಸ ಮಾಡಿ ಸ್ಯಾಕ್ರಿಫೈಸ್ ಮಾಡ್ಕೊಳ್ತೀರಾ ಏ ನನಗೆ ಇಂಥದ್ದು ಬೇಕು ಪ್ರಕೃತಿ ಮುಂದೆ ನಿಮ್ಮ ಬೇಡಿಕೆ ನನಗೆ ಇಂಥದ್ದು ಬೇಕಪ್ಪ ಅದಕ್ಕೋಸ್ಕರ ನಾನು ಸ್ಯಾಕ್ರಿಫೈಸ್ ಹಾಗಾದರೆ ನೀವು ಸ್ಯಾಕ್ರಿಫೈಸ್ ಮಾಡ್ಕೊಂಡಾಗ ನೀವು ಅದನ್ನು ಅನುಭವಿಸಿದಾಗ ನಿಮಗೆ ಆ ರಿಸಲ್ಟ್ ಬರುತ್ತೆ ತಾನೇ ಬರುತ್ತಾ ರೈಟಾ ಓಕೆನಾ ಯಾಕಂದರೆ ಅವನು ಹಾಸ್ಯ ಬಡದ ಏನು ಹೊಟ್ಟೆಗೆ ತಿನ್ನೋದೇ ಇವತ್ತು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾನೆ ಹಾಗಾದ್ರೆ ನಾನು ಅದನ್ನು ಕೊಡಬೇಕು ಅದು ಪ್ರಕೃತಿ ಕೊಡುತ್ತೆ ನಿಮಗೆ ರೈಟಾ ಅದು ನಿಮ್ಮ ಹಟ ಆ ಹಠ ಸಾಧನೆ ಅಂತ ಹೇಳ್ತಾರೆ ಅಲ್ಲೋ ಅದನ್ನು ಮಾಡ್ಕೊಂಡೆ ಕಲಿತಾಗಲೇ ನೀವು ಒಂದು ಸ್ಟೆಪ್ಪಿಂದ ಮತ್ತೊಂದು ಸ್ಟೆಪ್ ಮತ್ತೊಂದು ಸ್ಟೆಪ್ನ ಇನ್ನೊಂದು ಸ್ಟೆಪ್ಗೆ ಹೋಗಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅನ್ಯಥಾ ಸಾಧ್ಯತೆ ಇಲ್ಲ ಒಂದು ಕಡೆ ಸಣ್ಣ ಸಂಬಳಪ್ಪ ನನಗೆ ಆಗೋದಿಲ್ಲ ಅಲ್ಲಿ ಬಿಟ್ಟು ಬಂದ್ಬಿಟ್ರಿ ಮತ್ತೆ ಹೋದಾಗ ಸಣ್ಣ ಸಂಬಳ ಸಿಗದೆ ದೊಡ್ಡ ಸಂಬಳ ಸಿಗಲ್ಲ ಯಾಕಂದರೆ ಸ್ಯಾಕ್ರಿಫೈಸ್ ಮಾಡಲೇ ಇಲ್ಲ ನೀವು ಮತ್ತೆ ಮುಂದೆ ಹೋಗಿ ತಗೊಳ್ಬೇಕು ಆ ಸ್ಟೆಪ್ ಕೂಡ ನೀವು ತಗೊಂಡಿಲ್ಲ ಅದಕ್ಕೋಸ್ಕರ ಮುಂದೆ ಹೋಗ್ಲಿಕ್ಕಿಲ್ಲ ನಿಮಗೆ ಇದು ಅರ್ಥ ಮಾಡ್ಕೊಳ್ಳಿ ಯಾವಾಗ ಭಗವಂತನನ್ನು ಅರ್ಥ ಮಾಡ್ಕೊಳ್ತೀರಾ ಅವನ ಲೀಲೆಗಳನ್ನು ಅರ್ಥ ಮಾಡ್ಕೊಳ್ತೀರಾ ನಿಮ್ಮ ಶರೀರದಲ್ಲಿ ಎಲ್ಲ ಏನೆಲ್ಲ ಉಂಟು ಅದನ್ನು ಅರ್ಥ ಮಾಡ್ಕೊಳ್ತೀರಾ ಆಗ ನಿಮಗೆ ಅರ್ಥ ಆಗುತ್ತೆ ಜೀವನ ಅಂದರೆ ಹೀಗೇನೆ ನಾನು ಯಾಕೆ ಕಳಿಸಿದೆ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಲಿ ಇಷ್ಟ ಆಗುತ್ತೆ ಲೈಫ್ ಎಂಜಾಯ್ ಮಾಡ್ತೀರಾ ಏನೂ ಸಮಸ್ಯೆ ಆಗಲ್ಲ ಏನಲ್ವಾ ಅಲ್ಲಿಂದ ನಿಮಗೆ ಒಂದು ಹೊರ ಬಂದಿರ್ತದೆ ಅವ್ನು ನಿಮ್ಮನ್ನು ಚೆನ್ನಾಗಿ ನಡೆಸ್ತಾನೆ ಅದು ನಿಮ್ಗೆ ಯಾವ ರೂಪದಲ್ಲಿ ಬೇಕಾದ್ರೂ ಪೂಜೆ ಮಾಡಿ ಪರವಾಗಿಲ್ಲ ಗುರುವಿನ ರೂಪದಲ್ಲಿ ಮಾಡ್ತೀರಾ ದೇವಿ ರೂಪದಲ್ಲಿ ಮಾಡ್ತೀರಾ ರಾಗನ ರೂಪದಲ್ಲಿ ಮಾಡ್ತೀರ ಅದು ನಿಮಗೆ ಬಿಟ್ಟದು ದೈವದ ರೂಪದಲ್ಲಿ ಮಾಡಿ ನಿಮಗೆ ಬಿಟ್ಟದ್ದು ಶಕ್ತಿ ಒಂದೇ ಆ ಶಕ್ತಿಯಿಂದ ಎಲ್ಲ ಶಕ್ತಿ ಕೂಡ ಕೂಡ ನಿಮ್ಮ ಬಳಿಗೆ ಸ್ಟಾರ್ಟ್ ಆಗ್ತದೆ ವರ್ಕ್ ಆಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ಬರದೆ ಅರ್ಥ ಆಗುತ್ತೆ ನಿಮಗೆ ದಯವಿಟ್ಟು ಅರ್ಥ ಓಕೆ ಯಾಕಂದರೆ ನಾನು ಹೇಳಿರೋದು ಅನುಭವ ಇದೆಲ್ಲ ಅನುಭವದಿಂದಲೇ ಬಂದಿರೋದು ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಿ ಹಾಗಾದ್ರೆ ಗಾಯತ್ರಿ ಮಂತ್ರದ ಪಠನೆ ಮಾಡೋದ್ರ ಮುಖಾಂತರ ನಿಮಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ನೀವು ಮಾಡ್ಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಮಂತ್ರ ಹೇಗೆ ಜಪ ಮಾಡೋಕ್ಕೆ ಜೋರಾಗಿ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ

ಆತ್ಮಿಕ ಓಕೆ ಏನು ತಿಳ್ಕೊಳ್ಬೇಕಮ್ಮಬಿಡಿಲ್ಲ ಉಂಟು ಕ್ಲಾಸ್ ಈಗ ನೀವು ಮನೆಯಲ್ಲಿ ನೀವೇ ಜಗಳ ಮಾಡ್ಕೊಳ್ತೀರಂತ ಅಂತ ಅದಕ್ಕೆ ಇರ್ತದೆ ಅದೆಲ್ಲ ಅಲ್ವಾ ಮನೆಯಲ್ಲಿ ಜಗಳ ಮಾಡೋದು ಕಡಿಮೆ ಮಾಡಬೇಕು ಅವಳದು ಯಾವುದೇ ಜಗಳ ಮಾಡಲಿಕ್ಕೆ ಹೋಗಬಾರ್ದು ಸುಮ್ಮನೆ ಇರಬೇಕು ರೈಟ್ ಅಶಾಂತ ರೀತಿಯಲ್ಲಿ ವರ್ತನೆ ಮಾಡು ಮಕ್ಕಳೇನು ಮಾಡ್ತಾರೆ ಗೊತ್ತಮ್ಮ ಮಕ್ಕಳು ನಾವು ಹೇಳಿದ್ದನ್ನು ಕೇಳಲ್ಲ ಬಟ್ ಮಾಡಿದ್ದನ್ನು ಮಾಡ್ತಾರೆ ಅರ್ಥ ಆಯಿತಾ ನಿಮಗೆ ಹಾ ಈಗ ಗೊತ್ತಾಯ್ತು ನಿಮ್ಗೆ ಮಕ್ಕಳು ಹೇಳಿದ್ದಾನೆ ಯಾರು ಕೂಡ ಕೇಳಲ್ಲ ಅವ್ರಿಗೆ ಆಗುದೇ ಅವ್ರು ಕಾಪಿ ಮಾಡ್ತಾರೆ ಕಾಪಿ ಮಾಡ್ತಾರೆ ಅಂದ್ರೆ ನೀವೀಗ ಗಂಡನ್ ಜೊತೆಗೆ ಹೇಗಿರ್ತೀರಾ ಜಗಳ ಮಾಡ್ತೀರಾ ಚೆನ್ನಾಗಿರ್ತೀರಾ ಅದನ್ನ ಕಾಪಿ ಮಾಡ್ತಾರೆ ಅವ್ರು ಅದರ ಮುಖಾಂತರ ಅವರ ಒಂದು ವ್ಯಕ್ತಿತ್ವ ಅನ್ನೋದು ಬೆಳಿಲಿಕ್ಕೆ ಸ್ಟಾರ್ಟ್ ಆಯ್ತು ಹಾಗಾದ್ರೆ ಸರಿ ಈಗ ಹೇಳಿ ಹಾ ಗೊತ್ತಾಯ್ತು ಇದೀಗ ಓಕೆನಾ ಹಾಗಾದ್ರೆ ನೀವು ನೀವೇ ಸರಿ ಇದ್ದಾಗ ಮಗಳು ಆಟೋಮೆಟಿಕ್ಲಿ ಸರಿಯಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಏನು ಅಂತಂದ್ರೆ ನಿಮಗೆ ಜಗಳ ಮಾಡ್ಲಿಕ್ಕೆ ಉಂಟು ಬೆಡ್ರೂಮ್ ಅಲ್ಲಿ ಹೋಗಿ ಬಾಗಿಲಾಕೊಂಡು ಜಗಳ ಮಾಡಿ ಮಕ್ಕಳೆದುರಿಗೆ ಮಾಡಬೇಡಿ ರೈಟಾ ಮಕ್ಕಳೆದು ಮಾಡಿದಾಗ ಅವರು ಅದನ್ನ ಕಾಪಿ ಮಾಡ್ಕೊಂಡು ಹಾಗೇನೆ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸೊ ಇದು ವಿಷಯ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಜಾತಕದ ಶನಿದೇಶ ನಡೀತಾ ಉಂಟು ಸದ್ಯಕ್ಕೆ ಒಂದೇ ಒಂದು ರೆಮಿಡಿ ಮಾಡಿ ತೊಗೋರ್ಬೇಳೆಯಿಂದ ಪ್ರತಿದಿನ ನೀವು ಆಳ್ಸಿಮ ಒಂದು ಹಿಡಿ ತೊಗೋರ್ಬೇಳೆ ಇಟ್ಕೊಂಡು ರೈಟಾ ಬೇಳೆ ಒಂದು ಹಿಡಿದ ತೊಗರ್ಬೇಳೆಯನ್ನು ಇಟ್ಕೊಂಡು ಎಲ್ಲ ರೀತಿಯಲ್ಲಿ ಒಂದು ಇಡೀ ಬಾಡಿಗೆ ಏಳು ಸುತ್ತ ನಿವಾಳಿ ಸಿಗುವುದು ಅದನ್ನು ಹೊರಗಡೆ ಹಾಕಿಮ್ಮ ಇದನ್ನು ನಲವತ್ತೆಂಟು ದಿನ ಮಾಡಿಕೊಳ್ಳಿಮ್ಮ ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಮತ್ತೊಂದು ವಿಚಾರ ಯಾವತ್ತೂ ನೆನಪಿಟ್ಕೊಳ್ಳಿಮ್ಮ ಇವರನ್ನು ಸತ್ಕಾರ ಮಾಡಬೇಕಮ್ಮ ಸತ್ಕಾರ ಗೊತ್ತಾಗದೆ ಅವರನ್ನು ಮೇಲೆ ಇಟ್ಟು ಮಾತಾಡಬೇಕು ನೀವು ಆತ್ಮೀಗೆ ನೀನು ತುಂಬ ಚೆನ್ನಾಗಿದೆಯಾ ನೀನು ಹಾಗೆ ಒಳ್ಳೆ ಮಾರ್ಕ್ ಬಂದಿದೆ ನಿಮಗೆ ಟೀಚರ್ ಹಾಗೆ ಹೇಳ್ತಾರೆ ನಿಮಗೆ ಹೀಗೆ ಹೇಳ್ತಾರೆ ಅವ್ರನ್ನ ಹೊಗಳ್ತಾ ಇರಬೇಕು ಅವ್ರನ್ನ ಅವರನ್ನ ಏನು ಮಾಡಿ ಪೂಜೆ ಮಾಡ್ತಾ ಇರಬೇಕು ನೀವು ರೈಟಾ ಓಕೆ ಆ ರೀತಿ ಹೆಸರು ಇಟ್ಕೊಂಡಿದ್ರೆ ಆ ರೀತಿ ಇರಬೇಕಾಗುತ್ತೆ ನೀವು ಆತ್ಮಿಕ ಅಂತ ಹೆಸರು ಇಟ್ಕೊಂಡಿದ್ರೆ ಆತ್ಮದ ಹೆಸರನ್ನು ಇಟ್ಕೊಂಡಿದ್ರೆ ಅದೇ ರೀತಿ ನೀವು ಅದನ್ನು ಪೂಜೆ ಮಾಡಬೇಕು ಆ ಪೂಜೆ ಮಾಡಿದಾಗಲೇ ಆಗುವುದಿಲ್ಲ ಒಂದು ಜೋರು ಮಾಡಿದರೆ ಅಥವಾ ಅವ್ರಿಗೆ ಹೊಡಿಲಿಕ್ಕೆ ಹೋದರೆ ಅವರು ಯಾವತ್ತೂ ಕೇಳಲ್ಲ ಕೇಳೋದು ಕೂಡ ಇಲ್ವೇ ಇಲ್ಲ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ನಮ್ಮ ರೈಟಾ ಅರ್ಧ ಆಯ್ತಾ ತಾಯಿ ಹಾ ಓಕೆ ಅಷ್ಟು ಮಾಡಿ ಮತ್ತೆ ನೋಡಿ ಮತ್ತೆ ನಂಗೆ ಫೋನ್ ಮಾಡಿ ಹೇಳಿ ಮಗಳು ಸರಿ ಇದ್ದಾಳೆ ಅಂದ್ರೆ ನೀವೇ ಹೇಳ್ತೀರಾ ಓಕೆ ಒಳ್ಳೇದಾಗ್ಲಿ ಮಗು ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ಓಕೆ ಮಕ್ಕಳೆಲ್ಲ ಒಂದು ಹಠ ಮಾಡದೇ ಇರ್ತಾರೆ ಇದು ಇದು ಈ ಟೆಕ್ನಿಕ್ ಗೊತ್ತಿರಬೇಕಲ್ಲ ನಿಮಗೆ ಮನೆಯಲ್ಲಿ ತಂದೆ ತಾಯಿ ಗಲಾಟೆ ಮಾಡಿದ್ರೇ ಮಕ್ಕಳು ಆ ರೀತಿ ಆಗೋದು ತಂದೆ ತಾಯಿ ಗಲಾಟೆ ಮಾಡಿಲ್ಲ ಅಥವಾ ಬೇರೆ ಯಾರ್ದು ಗಲಾಟೆ ಮಾಡ್ತಾ ಇರ್ತಾರೆ ಯಾವಾಗಲೂ ಕೂಡ ಅದು ಇಲ್ಲದೆ ಮಕ್ಕಳು ಶಾಂತ ರೀತಿಯಲ್ಲಿ ಇರ್ತಾರಲ್ಲ ಎಲ್ಲ ರೀತಿಯಲ್ಲಿ ಕೂಡ ಏನು ತೊಂದರೆ ಇಲ್ಲ ರೈಟ್ ಎಲ್ಲ ಎಲ್ಲ ರೀತಿಯ ಈಗ ಈಗ ಹೆಣಿಸ್ಕೊಳ್ಳಿ ಇದೆಲ್ಲ ನನ್ನ ಪ್ರಾಕ್ಟಿಕಲ್ ನಾಲೆಜ್ ಇದು ರೈಟ್ ಯಾಕಂದರೆ ನಾನು ಅಷ್ಟು ಮನೆಗೆ ಹೋಗಿದಾಗ ಒಂದು ಸಾವಿರದ ಒಂದು ಮನೆಯನ್ನು ನಾವು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿದೆ ಆಗ ಒಂದು ಸಾವಿರದ ಒಂದು ಮನೆಗೆ ನಾನು ಎಂಟ್ರಿ ಮಾಡಿ ಕೊಟ್ಟು ಬಂದಿದ್ದೇನೆ ಅಂದಾಗ ವಾಸ್ತು ಮಾಡಿ ಬಂದಿದ್ದೇನೆ ಅಂದಾಗ ಎಕ್ಸ್ಪೀರಿಯನ್ಸ್ ತಾನೇ ಆ ಮನೆಯಲ್ಲಿ ಏನೆಲ್ಲ ಇರುತ್ತೆ ಅಂತ ರೈಟ್ ಅಥವಾ ಅದರ ಮುಖಾಂತರ ನಾನು ಮಾತಾಡಿದೆ ಇದು ವಿಷಯ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಹಾಗಾದ್ರೆ ನಿಮಗೆ ಗೊತ್ತಾಯ್ತೀಗ ಅಚಾನಕಾಗಿ ಸಮಸ್ಯೆ ಆಗಬೇಕು ಅಚಾನಾಗಿ ಪ್ರಾಬ್ಲಮ್ ಬರಬೇಕು ಹಾಗಾದರೆ ಅಚಾನಕಾಗಿ ಪ್ರಾಬ್ಲಮ್ ಬರೋದನ್ನ ನೀವು ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಸೊ ಈ ರೀತಿಯಾಗಿ ನೀವು ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿ ಹಾಗಾದ್ರೆ ಬಹಳ ಸುಲಭತಾನೆ ಈ ಎಲ್ಲ ಅಲ್ವಾ ಕಾರ್ಮಿಕ ರೆಮಿಡಿಯನ್ನು ಹೇಳಿಕೊಟ್ಟಿದ್ದೇನೆ ಎಲ್ಲ ಎಲ್ಲ ಪಾರ್ಟಿಗೂ ಕೂಡ ಹೇಳಿಕೊಟ್ಟಿದ್ದೇನೆ ಕಾರ್ಮಿಕ ರೆಮಿಡಿಯನ್ನು ಸೊ ನೀವು ಫಾಲೋ ಮಾಡಬೇಕು ತಾನೇ ಇದನ್ನು ಸೊ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಎಲ್ಲರಿಗೆ ಹಣಕಾಸಿನ ಸಮಸ್ಯೆಯಲ್ಲಿ ತುಂಬ ಬಾರಿ ಮಾತಾಡಿದ್ದೇನೆ ಮತ್ತೊಮ್ಮೆ ಹೇಳಿ ಕೊಡ್ತೇವೆ ನಿಮಗೆ ಯಾರಿಗೆಲ್ಲ ಹಣಕಾಸಿನ ಸಮಸ್ಯೆ ಉಂಟು ದುಡ್ಡಿನ ಸಮಸ್ಯೆ ವಿಪರೀತ ದುಡ್ಡಿನ ಸಮಸ್ಯೆ ಕುಟುಂಬದ ಸಮಸ್ಯೆ ಖರ್ಚು ಮಾಡಲಿಕ್ಕೆ ಹಣ ಇಲ್ಲ ಇಂಥದ್ದೆಲ್ಲ ತೊ ಅಲ್ಲಿ ಎಲ್ಲೊಂದು ಕಡೆ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಸರಿ ಇಲ್ಲ ಅಂತಲೇ ಅರ್ಥ ರೈಟಾ ಓಕೆನಾ ನಿಮ್ಮ ಪಾರ್ಟ್ನರ್ ಜೊತೆ ನಿಮಗೆ ಜಗಳ ಆಗ್ತಾ ಇರ್ತದೆ ಮಿಸ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ಎಕ್ಸ್ಟ್ರಾ ಮೆರಿಟಲ್ ಬಂದಿರ್ತದೆ ಅದೇನೋ ಸಮಸ್ಯೆ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ಅದಕ್ಕೋಸ್ಕರ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಹಾಗೆ ಹಣಕಾಸಿನ ವಿಚಾರಗಳನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು ಹಣಕಾಸಿನ ವಿಚಾರದಲ್ಲಿ ಒಂದು ಸ್ಟ್ರೆಂತ್ ತರಬೇಕು ನೀವು ಹಣಕಾಸಿನ ವಿಚಾರ ಒಳ್ಳೆ ರೀತಿಯಲ್ಲಿ ಒಟ್ಟಾಗಬೇಕು ನಿಮಗೆ ಅಂದಾಗ ಡೆಫಿನೆಟ್ ಆಗಿ ನೀವು ಮಾಡಬೇಕಾಗುತ್ತೆ ಗಂಡ ಹೆಂಡತಿ ಬಹಳ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಯಾವಾಗ ಇದನ್ನು ಮಾಡ್ಕೊಳ್ತೀರಾ ಯಾವಾಗ ಇದನ್ನು ಮಾಡ್ಕೊಳ್ತೀರಾ ಡೆಫಿನೆಟ್ ಆಗಿ ಹಣಕಾಸಿನ ವಿಚಾರಗಳಲ್ಲಿ ಬಿದ್ದಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಬಟ್ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಮನೆಯಲ್ಲಿ ಶಾಂತ ಶಾಂತಯುತವಾಗಿರಲಿಕ್ಕೆ ಶಾಂತಿಯನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡಿ ಮ್ಯಾಕ್ಸಿಮಮ್ ರೈಟಾ ಶಾಂತಿ ಯಾವುದೇ ಕಾರಣಕ್ಕೂ ಶೌಟಿಂಗ್ ಮಾಡಬೇಡಿ ಅಂದರೆ ಯಾವುದೇ ಒಂದು ವಿಚಾರ ಯಾರು ಕೇಳಿಲ್ಲ ಬೊಬ್ಬೆ ಹೊಡೆಯುವುದು ಅವರಿಗೆ ಬೊಬ್ಬೆ ಹೊಡೆದು ಹೇಳುವುದು ಇದೆಲ್ಲ ದಯವಿಟ್ಟು ಮಾಡಬೇಡಿ ಬಯ್ಯುದು ದಯವಿಟ್ಟು ಮಾಡಬೇಡಿ ಜಗಳ ವಲ್ಗರ್ ವರ್ಡ್ಸ್ ಅಥವಾ ಅಲ್ಲಿ ಅಶ್ಲೀಲವಾದ ಪದಗಳನ್ನು ಉಪಯೋಗ ಮಾಡುದು ದಯವಿಟ್ಟು ಮನೆಯಲ್ಲೆಲ್ಲ ಮಾಡಬೇಕು ಯಾಕಂದರೆ ನೀವು ಒಂದು ವರ್ಡ್ಸ್ ಯೂಸ್ ಮಾಡಿದರೆ ಅದು ಪ್ರತಿ ವರ್ಡ್ಸ್ ಕೂಡ ಮಂತ್ರದ ತರನೇ ಇರ್ತದೆ ಹೇಗೆ ಮಂತ್ರದಿಂದ ಪಾಸಿಟಿವ್ ಬರುತ್ತೆ ನಿಮ್ಮ ನೆಗೆಟಿವ್ ವರ್ಡ್ಸ್ನಿಂದ ಮನೆಯಲ್ಲಿ ನೆಗೆಟಿವ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ನೀವು ಯಾವುದಾದ್ರು ಒಂದು ಅಶ್ಲೀಲ ಅಶ್ಲೀಲವಾದ ಒಂದು ಪದವನ್ನು ಉಪಯೋಗ ಮಾಡಿದ್ರಂದಾಗ ಅದರ ಎಲ್ಲ ಎನರ್ಜಿ ಆ ಮನೆಯಲ್ಲಿ ಬಲಿಗೆ ಸ್ಟಾರ್ಟ್ ಆಗುತ್ತೆ ಹಾಗೇನಾಯಿತು ಎಲ್ಲರಿಗೂ ಕೂಡ ಅದು ಎಫೆಕ್ಟ್ ಆಯಿತು ನಿಮಗಂತೂ ಖಂಡಿತ ಅಲ್ಲ ಅಥವಾ ಯಾರಿಗೂ ಹೇಳ್ತಾರೆ ಅವ್ರಿಗಂತೂ ಖಂಡಿತ ಅಲ್ಲ ಅಥವಾ ಮನೆಯಲ್ಲಿ ಬಂದ್ಬಿಡ್ತೀಗ ಹಾಗಾದ್ರೆ ಅಲ್ಲಿ ಅಂತಹ ಎನರ್ಜಿ ಸೇರ್ಕೊಂಡಾಗ ಏನಾಗುತ್ತೆ ಲೈಫಲ್ಲಿ ತೊಂದರೆ ಅನುಭವಿಸಬೇಕು ತಾನೆ ಅದಕ್ಕೋಸ್ಕರ ಲೈಫಲ್ಲಿ ಮ್ಯಾಕ್ಸಿಮಮ್ ಆದ ಸುಖ ಬೇಕು ನಿಮಗೆ ಮ್ಯಾಕ್ಸಿಮಮ್ ಆಗಿ ಆ ಲೆವೆಲ್ಗೆ ಹೋಗಬೇಕು ನಿಮಗೆ ಹಣಕಾಸಿನ ವಿಚಾರ ಭೂಮಿ ವಿಚಾರ ಮನೆ ವಿಚಾರ ಎಲ್ಲ ಕೂಡ ಶಾಂತ ರೀತಿಯಲ್ಲಿ ಇರಬೇಕು ಅಥವಾ ಅದು ಒಂದು ಸ್ಟೆಬಿಲಿಟಿಯಲ್ಲಿ ಇರಬೇಕು ಅಥವಾ ನಿಮಗೆ ಯಾವಾಗ ಬೇಕೋ ಆವಾಗ ನಿಮಗೆ ಹೆಲ್ಪ್ ಬರಬೇಕು ಆ ಮೂಮೆಂಟಲ್ಲಿ ನೀವೇನು ಹೇಳಿ ಮನೆಯಲ್ಲಿ ಶಾಂತಿಯನ್ನು ಆದಷ್ಟು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಏನೇ ಇದ್ದರೂ ಕೂಡ ಮಕ್ಕಳಿಗೆ ಕೂಡ ಅದನ್ನು ಹೇಳಿಕೊಡ್ಬೇಕು ಆದಷ್ಟು ಶಾಂತತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನು ಏನು ಊಟ ತಿಂಡಿ ಎಲ್ಲ ಮಾಡ್ತೀರಾ ಈಗ ವಿಪರೀತ ಅದಾಗ್ತಾ ಉಂಟಾದಾಗ್ತಂತು ಖಾರ ಎಲ್ಲ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಖಾರ ಕಡಿಮೆ ಮಾಡಿ ಅಲ್ವಾ ಸ್ವಲ್ಪ ತಂಪಾದ ವಸ್ತುಗಳನ್ನು ಹೆಚ್ಚಾಗಿ ಬಳಸಲಿಕ್ಕೆ ಪ್ರಯತ್ನ ಮಾಡಿ ಇದು ಒಂದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಕೂಡ ನಿಮಗೆ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನೀವೇನು ಮಾಡಿ ಒಂದು ಗ್ಲಾಸ್ ನೀರು ತಗೊಳ್ಳಿ ಬೆಳಗಿನ ಹೊತ್ತು ಆ ನೀರನ್ನು ಇಟ್ಕೊಂಡು ಪೂಜೆ ಮಾಡುವಾಗ ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಒಂದು ಜ ಈ ಒಂದು ಮಂತ್ರದ ಜಪ ಮಾಡಿ ನೂರ ಎಂಟು ಬಾರಿ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣ ಯ ನಮಃ ಈ ಮಂತ್ರದ ಜಪ ಮಾಡಿ ಆ ನೀರನ್ನು ನೀವು ಕುಡಿಯುವ ಏನು ಕುಡಿತೀರಲ್ವ ಅದಕ್ಕೆ ಬೆರೆಸಿಡಿ ಎಲ್ಲರೂ ಮನೆಯವರು ಕುಡಿತಾರೆ ಇದನ್ನು ನೀವು ಪ್ರತಿದಿನ ಮಾಡಿದಾಗ ಕೂಡ ಮನೆಯಲ್ಲಿ ಶಾಂತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಈಗ ಏನಾಗುತ್ತೆ ಕೆಲವರಿಗೆಲ್ಲ ಇರ್ತದೆ ಬೆರೆಸಲಿಕ್ಕೆ ಆಗಲ್ಲ ತೋ ನೀವು ಊಟಕ್ಕೇನೆ ಹಾಕ್ಬೋದು ನೀವೇನು ಅನ್ನ ತಯಾರು ಮಾಡ್ತೀರಾ ಅದಕ್ಕೇನೆ ಬೆರೆಸ್ಬೋದು ಅದನ್ನು ಅದು ಕೂಡ ಪರವಾಗಿಲ್ಲ ಅದು ಕೂಡ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮಗೆ ಸೊ ಏನಾದರೂ ಕೂಡ ಎಲ್ಲರಿಗೂ ಆ ನೀರನ್ನು ಕುಡಿಸುವಂಥ ಪ್ರಯತ್ನ ಮಾಡಬೇಕು ಈಗ ಯಾರು ಕುಡಿಲಿಲ್ಲ ಅಂದಾಗ ಅದಕ್ಕೆ ಬೆರೆಸಿದ್ರು ಎಲ್ಲರೂ ಕುಡಿತಾರೆ ಎಲ್ಲರ ಹೊಟ್ಟೆಯಲ್ಲಿ ಹೋಗಿಯೇ ಹೋಗುತ್ತೆ ಅಲ್ವಾ ಹಾಗೇನಾಗುತ್ತೆ ಮನೆಯಲ್ಲಿ ಶಾಂತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ಏನಾಗುತ್ತೆ ನೀವು ಹೇಳಿದಾಗೆ ಕೇಳಲಿಕ್ಕೆ ಶುರು ಮಾಡ್ತಾರೆ ನಿಮ್ಮ ಒಂದು ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಅಂದರೆ ಅಲ್ಲೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಈಗ ಅದಕ್ಕೋಸ್ಕರ ಓಂ ಕ್ಲೀಮ್ ಕೃಷ್ಣಾಯ ನಮಃ ಈ ಮಂತ್ರದ ಜಪ ಮಾಡಿ ಒಂದು ಗ್ಲಾಸ್ ನೀರು ತಗೊಳ್ಳಿ ಅದನ್ನು ಎದುರುಗಡೆ ಇಟ್ಕೊಳ್ಳಿ ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಮಂತ್ರದ ನೂರ ಎಂಟು ಬಾರಿ ಜಪ ಮಾಡಿ ಅದನ್ನು ನೀರಿಗೆ ಬೆರೆಸಿ ನೋಡೋಣ ಅದು ಆಗುತ್ತಾ ಇಲ್ಲವಂತ ಬಹಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಖಂಡಿತ ಅದನ್ನು ಮಾಡ್ಕೊಳ್ಬೋದು ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ಯಾವಾಗಾದರೂ ಯಾವತ್ತಾದರೂ ಕೂಡ ನಿಮಗೆ ಏನಾಗುತ್ತೆ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಕಗ್ಗಂಟಾದ ಸಮಸ್ಯೆ ಮುಂದೆ ಹೋಗಲಿಕ್ಕೇನೇ ಇಲ್ಲ ದಾರಿನೇ ಕಂಡು ಇಲ್ಲ ಆವಾಗ ನಿಮಗೆ ಗಣಪತಿಯ ಕೈ ಹಿಡಿಬೇಕಾಗುತ್ತೆ ಗಣಪತಿನೇ ಅದಕ್ಕೆ ದಾರಿ ತೋರಿಸ್ಕೊಡ್ತಾನೆ ವಿಶೇಷ ರೀತಿಯಲ್ಲಿ ಗಣಪತಿ ದಾರಿ ತೋರಿಸ್ಕೊಟ್ಟಾಗ ಖಂಡಿತ ನಿಮಗೆ ಅದು ಒಳ್ಳೆ ಒಳ್ಳೆ ರೀತಿಯ ರಿಸಲ್ಟನ್ನು ಕೊಟ್ಟೆ ಕೊಡೋದು ನೀವೇನು ಮಾಡಬೇಕಾಗುತ್ತೆ ಅದಕ್ಕೆ ಒಂದು ಸ್ವಿಚ್ ವರ್ಡ್ ಇದೆ ಗಮ್ ಅಂತ ರೈಟ್ ತಾನೇ ಓಕೆನಾ ಗಮ್ 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 ಈ ಸ್ವಿಚ್ ವಾರ್ಡನ್ನು ನೀವು ಜಪ ಮಾಡ್ಬೋದು ಇದರ ಮುಖಾಂತರ ನಿಮಗೆ ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕು ಅಂತ ರೈಟ್ ತಾನೇ ಓಕೆನಾ ಹೇಗೆ ಮುಂದುವರಿಬೇಕು ಯಾವ ರೀತಿ ಹೋಗಬೇಕು ಎಂಬುದಕ್ಕೆ ದಾರಿ ಕಂಡು ಬರ್ತದೆ ಇದೊಂದು ವಿಚಾರ ಎರಡನೇ ವಿಚಾರ ಏನಂದರೆ ಗಣಪತಿಯ ಮಂತ್ರ ಇದೆ ಅದನ್ನು ಜಪ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಏನು ಮಾಡಬೇಕು ನೀವು ಓಂ ಗಮ್ 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 ಶ್ರೀ ಮಹಾ ಗಣಪತಯೇ ನಮಃ ರೈಟಾ ಓಕೆ ಜೋರಾಗಿ ಮಾಡಬೇಕಾಗುತ್ತೆ ಸ್ವಲ್ಪ ಓಂ ಗಮ್ 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 ಶ್ರೀ ಮಹಾ ಗಣಪತಯೇ ನಮಃ ಓಂ ಗಮ್ ಗಮ್ ಗಂ ಶ್ರೀ ಮಹಾ ಗಣಪತಯೇ ನಮಃ ಈ ರೀತಿ ನೂರ ಎಂಟು ಬಾರಿ ಬೆಳಿಗ್ಗೆ ನೂರ ಎಂಟು ಬಾರಿ ಸಂಜೆ ಜಪ ಮಾಡಿದಾಗ ಗಣಪತಿ ಕೃಪೆ ನಿಮ್ಮ ಪಾಲಿಗೆ ಬರುತ್ತೆ ಒಂದಷ್ಟು ತೊಂದರೆಗಳು ನಿವಾರಣೆಗೆ ಸ್ಟಾರ್ಟ್ ಆಗ್ತೇವೆ ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕಂತ ರೈಟ್ ನಾನು ಯಾಕಂದರೆ ಗಣಪತಿ ದೇವರು ಇರುವುದೇ ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಬೇಕಾಗಿ ಯಾಕಂದರೆ ಗಣಪತಿಗೆ ಇಷ್ಟು ದೊಡ್ಡ ತಲೆ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಕತೆ ಇರ್ತದಲ್ವ ಇಷ್ಟು ದೊಡ್ಡ ತಲೆ ಯಾಕೆ ಕೊಟ್ಟಿದ್ದಾರೆ ಆನೆ ತಲೆನೇ ಯಾಕೆ ಇಟ್ಟಿದ್ದಾರೆ ಇದು ವಿಷಯ ಅಂತ ಹೇಳ್ತೇನೆ ಅಲ್ವ ನೀವು ಕೂಡ ನಾವು ಕೂಡ ಏನಾಗುತ್ತೆ ಗಣಪತಿ ಥರನೇ ಆಗಲಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು ನಿಮಗೆ ಗೊತ್ತಾ ಆ ಕಥೆ ನಾನು ಅಲ್ವಾ ಜಸ್ಟ್ ನಿಮಗೆ ಶಾರ್ಟಲ್ಲಿ ಹೇಳಿಕೊಡ್ತೇನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಾನೆ ಏನುಂಟು ಗಣಪತಿ ದೇವರು ಯಾಕೆ ನಮಗೆ ಬೇಕು ಅಥವಾ ನಾವು ಯಾಕೆ ಗಣಪತಿ ಥರನೇ ಆಗಲಿಕ್ಕೆ ಯಾಕೆ ಪ್ರಯತ್ನ ಮಾಡಬೇಕು ಯಾಕಂದರೆ ಅದರಲ್ಲಿ ಏನಿರ್ತದೆ ಅಂದರೆ ನೀವೇನಿಸ್ಕೊಳ್ಳಿ ದೇವಿ ಯಾವಾಗ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾಳೆ ಆ ಮೂಮೆಂಟಲ್ಲಿ ಬೇವರಿನ ಹನಿಯಿಂದ ಹುಡುಗನನ್ನು ಸೃಷ್ಟಿ ಮಾಡ್ತಾಳೆ ಒಂದು ಒಂದು ಹುಡುಗನ ಒಂದು ಮಗುವಿನ ಸೃಷ್ಟಿಯಾಗದೆ ಹುಡುಗನ ಅಂತ ಇಟ್ಟುಕೊಳ್ಳಿ ಓಕೆ ಆನಂತರ ಅದನ್ನು ಅವಳು ಏನು ಮಾಡ್ತಾಳೆ ಸ್ನಾನದ ಸ್ನಾನ ಮಾಡೋ ಕೊಠಡಿಗೆ ಅವನನ್ನು ಕಾವಲಿಗೆ ಕಾವಲಿಗೆ ಇರಿಸಿ ಒಳಗೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾಳೆ ಇತ್ತ ಶಿವ ಬಂದು ಬಂದುಬಿಡ್ತಾನೆ ಶಿವ ಬಂದುಬಿಟ್ಟು ಮ ಒಳಗೆ ಹೋಗಲಿಕ್ಕೆ ಅನುಮತಿ ಕೇಳ್ತಾನೆ ಮಗ ಬಿಡುವುದಿಲ್ಲ ಹಠ ಮಾಡ್ತಾನೆ ಆಗ ಶಿವ ಏನು ಮಾಡ್ತಾನೆ ತನ್ನ ಒಂದು ಇದರಿಂದ ಶಿರವನ್ನು ಛೇದನೆ ಮಾಡ್ತಾನೆ ರೈಟ್ ತಾನೆ ಓಕೆನಾ ಸೊ ಇದು ಕತೆ ಎಲ್ಲರಿಗೂ ಗೊತ್ತಿರುವಂಥ ಕತೆ ಓಕೆ ತೋ ಕೇಳುವಾಗ ಹಾಸ್ಯಾಸ್ಪದ ಅನಿಸ್ತದೆ ನಮಗೆ ಅಲ್ವಾ ಯಾಕಪ್ಪ ಈ ಕತೆ ಹಾಸ್ಯಾಸ್ಪದ ಅದು ಅಲ್ವಾ ಅನ್ಯ ಧರ್ಮದವರು ಇದಕ್ಕೆಲ್ಲ ಅವಹೇಳನ ಮಾಡ್ತಾ ಇರ್ತಾರೆ ಅದು ಹಾಗಾಗುತ್ತಾ ಹೀಗಾಗುತ್ತಾ ಬೆವರ್ನಿಂದ ಮಗ ಹುಡ್ತಾನೆ ಈ ರೀತಿಯೆಲ್ಲ ಬಟ್ ಅದಕ್ಕೆ ಆ ಕಥೆಯ ಹಿಂದ್ಗಡೆ ಇರುವಂಥ ಮರ್ಮ ತಿಳ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಇದು ಯಾಕೆ ಬೇಕು ಅಂತ ರೈಟ್ ತಾನೆ ಓಕೆನಾ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಯಾವಾಗ ಶಿರ ಛೇದನ ಯಾಕೆ ಛೇದನ ಮಾಡಿದ ಶಿರ ಯಾಕಂದರೆ ಆ ಮಗ ವಿಪರೀತ ಹಠ ಮಾಡ್ತಾ ಇದ್ದಾನೆ ಅವನಿಗೆ ಯಾಕೋ ಗೊತ್ತಿಲ್ಲ ಬುದ್ಧಿನೇ ಇಲ್ಲ ಅವನಿಗೆ ತಂದೆ ಜೊತೆ ಹೇಗೆ ಬಾಳಬೇಕಂತ ಗೊತ್ತಿಲ್ಲ ಅಥವಾ ತಂದೆ ಜೊತೆ ಹೇಗಿರಬೇಕು ಅಥವಾ ಯಾರದ ಜೊತೆ ಹೇಗಿರಬೇಕಂತ ಗೊತ್ತಿಲ್ಲ ಒಳ್ಳೆ ರೀತಿಯಲ್ಲಿ ಮಾತಾಡ್ಬೋದು ಅದು ಮಾತಾಡ್ತಾನೆ ಇಲ್ಲ ಜಗಳಕ್ಕೆ ಬಂದುಬಿಟ್ಟಿದ್ದಾನೆ ಅಂದಾಗ ಶಿರ ಛೇದನೆ ಮಾಡಿಬಿಡ್ತಾನೆ ಓಕೆ ಶಿರ ಛೇದನೆ ಮಾಡಿದ ನಂತರ ಪಾರ್ವತಿ ಬರ್ತಾಳೆ ಆ ರೋದನೆ ಮಾಡ್ತಾಳೆ ನನ್ನ ಮಗನಿಗೆ ಹೀಗೆ ಅಂತ ಆಗ ಶಿವನಿಗೆ ಏನಾಗುತ್ತೆ ಕರುಣೆ ಬರುತ್ತೆ ಆತ ಏನು ಮಾಡ್ತಾನೆ ಅವನಿಗೆ ಉತ್ತರ ದಿಕ್ಕಿನಲ್ಲಿ ಮಲಗಿದಂತಹ ಆನೆಯ ತಲೆಯನ್ನು ತಂದು ಜೋಡಿಸಿ ಅಂತ ಹೇಳ್ತಾರೆ ಆಗ ಉತ್ತರ ದಿಕ್ಕಿನಲ್ಲಿ ಮಲೆ ಮ ಮಲಗಿದಂಥ ಆನೆಯನ್ನು ಶಿರವನ್ನು ಛೇದನ ಮಾಡಿ ಇಲ್ಲಿ ತಂದು ಇಟ್ಟಿರ್ತಾರೆ ಸೊ ಅದರ ಮುಖಾಂತರ ಗಣಪತಿಯ ಒಂದು ಜನನ ಆಗುತ್ತೆ ರೈಟ್ ತಾನೇ ಸೊ ಇದು ಕತೆ ನಾರ್ಮಲ್ ಆಗಿರೋ ಸೊ ಏನು ತೋರಿಸ್ತಾ ಉಂಟು ಏನು ತೋರಿಸ್ತಾ ಉಂಟು ಕತೆ ಅದು ತೋರಿಸ್ತಿರೋದಿಷ್ಟೇ ನೀವು ಯಾವಾಗ ಒಬ್ಬ ವ್ಯಕ್ತಿಗೆ ವಿಪರೀತ ಕೋಪ ಬರುತ್ತೆ ವಿಪರೀತ ರೀತಿಯಲ್ಲಿ ಆತ ಸಮಸ್ಯೆಯನ್ನು ತಂದೊಡ್ಡಿರ್ತಾನೆ ಯಾರಿಗೂ ರೆಸ್ಪೆಕ್ಟೇ ಮಾಡ್ತಾ ಇಲ್ಲ ಏನು ಆಗ ಅವನ ತಲೆ ಏನು ಅದನ್ನು ತೆಗಿಬೇಕಾಗುತ್ತೆ ಬೇರೆ ತಲೆಯನ್ನು ಇಡಬೇಕಾಗುತ್ತೆ ಅದರ ಅರ್ಥ ಏನಂದರೆ ಜ್ಞಾನದ ತಲೆಯನ್ನು ಇಡಬೇಕಾಗುತ್ತೆ ಜ್ಞಾನ ಆ ಜ್ಞಾನ ಅಂತ ಏನು ಅದಕ್ಕೇ ಅಷ್ಟು ದೊಡ್ಡ ಸೊಂಡಿಲ್ ಕೊಟ್ಟಿರುವಂಥದ್ದು ಇಲ್ಲಿ ಕಿವಿಗಳನ್ನು ಕೊಡಿ ಅಂದರೆ ಕೇಳಬೇಕು ಅಂತ ಕಿವಿಗಳನ್ನು ಕೇಳಬೇಕು ಅದಕ್ಕೋಸ್ಕರ ಅದನ್ನು ಕೊಟ್ಟಿರುವಂಥದ್ದು ಅದು ನಾಲೆಜ್ ವಿಶೇಷವಾಗಿ ನಾಲೆಜ್ಗೆ ಸಂಬಂಧಪಟ್ಟಂಥ ಕೆಲಸ ಮಾಡಿ ಆ ನಾಲೆಜನ್ನು ನೀವು ಇಟ್ಟುಕೊಂಡಾಗ ಏನಾಗುತ್ತೆ ನೀವು ಎಲ್ಲ ಸಮಸ್ಯೆಗಳಿಂದ ಪಾರಾಗಿ ಬರ್ತೀರ ಸೊ ಅದಕ್ಕೋಸ್ಕರ ಈಶ್ವರ ಶಿವ ಏನು ಮಾಡಿರ್ತಾನೆ ಆ ಮಗನ ತಲೆಯನ್ನು ಆ ರೀತಿಯಾಗಿ ಇಟ್ಟಿದೆ ಇದೊಂದು ಏನಾಗುತ್ತೆ ಅಂದರೆ ಇದರಲ್ಲಿ ಇದು ನಿಜವಾಗಿ ನಡೆದಿದೆ ನಡೆದಿಲ್ಲ ನಮಗಂತೂ ಬೇಕಾಗಿಲ್ಲ ಬಟ್ ಇರುವ ಸಾರ ಏನುಂಟು ನೋಡಿ ಅದನ್ನು ತೆಗೆದುಕೊಂಡ್ರೆ ಸಾಕು ಬೇರೆ ಏನು ಕೊಡಬೇಕು ಅದಕ್ಕೇ ಗಣಪತಿ ಬೇಕು ಅಂತ ಅದಕ್ಕೇ ಯಾವಾಗ ನೀವು ಒಂದಷ್ಟು ಪುಸ್ತಕಗಳನ್ನು ಓದ್ತೀರಾ ಒಂದಷ್ಟು ನಾಲೆಜನ್ನು ಪಡ್ಕೊಳ್ತೀರಾ ಒಂದಷ್ಟು ಹಿರಿಯರಿಗೆ ರೆಸ್ಪೆಕ್ಟ್ ಮಾಡ್ತೀರಾ ಒಂದಷ್ಟು ಕೋಪ ಎಲ್ಲ ಕಡಿಮೆ ಮಾಡಿ ಮನೆಯಲ್ಲಿ ಶಾಂತತೆಯನ್ನು ನೆಲೆಸುವಂತೆ ಮಾಡ್ತೀರಾ ಸೊ ನಿಮಗೆ ಒಳ್ಳೆ ರಿಸಲ್ಟ್ ಬರೆದು ಎಲ್ಲಿ ಹೋಗುತ್ತೆ ಹೇಳಿ ನನ್ನ ಲೆಕ್ಕದ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ರೈಟ್ ತಾನೇ ಓಕೆನಾ ಅದಕ್ಕೇ ತೊ ಯಾವಾಗ ಅದಕ್ಕೇ ಹೇಳೋದು ಗಣಪತಿಯನ್ನು ಫಾಲೋ ಮಾಡಿ ಯಾಕೆ ಗಣಪತಿಯನ್ನು ಫಾಲೋ ಇದಕ್ಕೇ ಫಾಲೋ ಮಾಡಬೇಕು ನಾಲೆಜ್ ಬರಬೇಕು ನಿಮಗೆ ಆ ನಾಲೆಜ್ ಇದ್ದಾಗ ನೀವು ನೀವಾಗೆ ನಿಮ್ಮ ಸಮಸ್ಯೆಯನ್ನು ಏನು ಮಾಡ್ತೀರಾ ನಿವಾರಣೆ ಮಾಡ್ಕೊಂಡು ಹೋಗ್ತೀರ ಎಲ್ಲ ರೀತಿಯಲ್ಲಿ ರೈತಾನೇ ಓಕೆನಾ ಗಣಪತಿ ಅಂದರೆ ಜಾತಕದಲ್ಲಿ ಕೇತುವಿಗೆ ಕೇತುವಿನ ರಿಲೇಟೆಡ್ ಕೆಲಸ ಮಾಡುವಂಥದ್ದು ರೈಟ್ ಓಕೆನಾ ಅಶ್ವಿನಿ ನಕ್ಷತ್ರ ಮಗ ನಕ್ಷತ್ರ ಮೂಲ ನಕ್ಷತ್ರದಲ್ಲಿ ಕೇತುವಿನ ಅಧಿಪತಿ ಅದರಲ್ಲೂ ಕೂಡ ಮೇಷರಾಶಿಯ ಮೊದಲನೇ ಅಕ್ಷರ ಅಶ್ವಿನಿ ನಕ್ಷತ್ರ ಏನುಂಟು ಅದು ಕೇತು ಕೇತು ಅಂದರೆ ಗಣಪತಿ ಅದಕ್ಕೇ ಮೊದಲನೇ ನಕ್ಷ ಮೊದಲನೆಯ ನಕ್ಷತ್ರನೇ ಅಶ್ವಿನಿ ನಕ್ಷತ್ರ ಆಗಿರುವುದರಿಂದ ಅದು ಕೇತುವಿನ ನಕ್ಷತ್ರ ಆಗಿರುವುದರಿಂದ ಅದು ಗಣಪತಿ ನಕ್ಷತ್ರ ಆಗಿರುವುದರಿಂದ ಏನೇ ಕೆಲಸ ಮಾಡಿದ್ರೂ ಮೊತ್ತ ಪೂಜೆ ಗಣಪತಿಗೇನೆ ಕೊಡಬೇಕು ಅಂತ ಹೇಳುದು ಯಾಕಂದ್ರೆ ಅಲ್ಲಿ ಇರುವುದೇ ಅದು ಅರ್ಥ ಆಗುತ್ತೆ ನಿಮಗೆ ಇದು ವಿಷಯ ಅಶ್ವಿನಿ ಕೇತುವಿನ ನಕ್ಷತ್ರದಿಂದ ಒಂದು ಪಾರ್ಟ್ ಸ್ಟಾರ್ಟ್ ಆಗುತ್ತೆ ಬುಧನ ನಕ್ಷತ್ರದಿಂದ ಎಂಡ್ ಆಗುತ್ತೆ ಹಾಗಾದ್ರೆ ಬುಧನ ನಕ್ಷತ್ರ ಅಂದ್ರೇನು ಏನು ಬುಧನ ಎಂಡ್ ಮಾಡುವಂಥದ್ದು ಅದು ನಿಮ್ಮನ್ನ ಸಾಧಾರಣ ಮಟ್ಟಿಗೆ ಎಲ್ಲ ವಿಚಾರಣೆ ಎಂಡ್ ಮಾಡಿ ಬೇರೆ ವಿಚಾರಕ್ಕೆ ಮತ್ತೆ ಕರ್ಕೊಂಡೋಗುತ್ತೆ ಅಲ್ವಾ ಎಂಡ್ ಮಾಡುವಾಗ ನೋಡಿ ಬುಧ ಅಂದ್ರೇನು ಬುಧ ಅಂದರೆ ಮರಗಿಡಗಳಂತ ಇಟ್ಕೊಳ್ಳಿ ಅದರಲ್ಲಿ ಬುಧ ಅಂದರೆ ಈ ಬಿದಿರಿನ ಇದಿರ್ತಲ್ಲ ಬಿದಿರು ಅದು ಬುಧ ಲಾಸ್ಟಿಗೆ ನಾವು ಸಾಯುವಾಗ ಆ ಬಿದಿರಿನ ಇದರಲ್ಲಿ ಅಲ್ವಾ ಬಿದ ಬಿದಿರಿನ ಚಟ್ಟ ಮಾಡಿ ನಮ್ಮನ್ನು ಅದರಲ್ಲಿ ಮಲಗಿಸಿ ಹೊತ್ಕೊಂಡು ಹೋಗಿರ್ತಾರೆ ರೈಟಾ ಓಕೆ ನಾನು ನೀವು ನೋಡಿರ್ತಾರೆ ಎಲ್ರಿಗೂ ಎಲ್ಲರಿಗೆ ಗೊತ್ತಿರುವಂಥ ವಿಚಾರ ಸೊ ಇದು ಬುಧನಿಗೆ ಸಂಬಂಧಪಟ್ಟದ್ದು ಬುಧ ಎಂಡ್ ಮಾಡ್ತಾನೆ ಹಾಗಾದರೆ ಯಾವುದೇ ಒಂದು ಸಮಸ್ಯೆಯನ್ನು ಬುಧನಿಂದ ಎಂಡ್ ಆಗುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅಶ್ವಿನಿ ಬಂತು ಈಗ ಮತ್ತು ಮಗ ಬಂತು ಮತ್ತು ಮೂಲ ನಕ್ಷತ್ರ ಬಂತು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಇಲ್ಲಿ ಬುಧನ ನಕ್ಷತ್ರದಿಂದ ಎಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ವಿಚಾರ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಮನೆಯಲ್ಲಿ ನೀವೇನಾದರೂ ಓಂ ಗಮ್ 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 ಶ್ರೀ ಮಹಾ ಗಣಪತಯೇ ನಮಃ ಸೊ ಈ ರೀತಿಯಾದ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡೋದರಿಂದ ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿದ್ದಂಥ ವಿಜ್ಞಾನ ದೂರ ಆಗುವುದೇ ಅಲ್ಲದೆ ನಿಮಗೆ ದಾರಿ ಕೂಡ ಕಂಡು ಬರ್ತದೆ ನೀವು ಹೇಗೆ ಹೋಗಬೇಕು ಲೈಫಲ್ಲಿ ನೀವೇನು ಮಾಡಬೇಕು ಲೈಫಲ್ಲಿ ಅದಕ್ಕೆ ದಾರಿ ಕೊಂಡು ಅದಕ್ಕೇ ಒಂದಷ್ಟು ಪುಸ್ತಕಗಳನ್ನು ಓದಿ ಒಂದಷ್ಟು ನಾಲೆಜನ್ನು ಬೆಳೆಸ್ಕೊಳ್ಳಿ ಎಷ್ಟೆಲ್ಲ ನಾಲೆಜ್ನ ಹಿಂದೆ ಓಡ್ತೀರಾ ಅಂದರೆ ಸರಸ್ವತಿಯ ಹಿಂದೆ ಓಡ್ತೀರಾ ಲಕ್ಷ್ಮೀ ನಿಮ್ಮ ಹಿಂದೆಯೇ ಓಡಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾಳೆ ರೈಟಾ ಎಷ್ಟು ಲಕ್ಷ್ಮಿಯ ಹಿಂದೆಯೇ ಓಡ್ತೀರಾ ಎಲ್ಲವೂ ಡೆಸ್ಟ್ರಾಯ್ ಆಗುತ್ತೆ ಯಾಕಂದ್ರೆ ಲಕ್ಷ್ಮೀ ಹಿಂದೆ ಓಡಿದಾಗ ಸಕ್ಸಸ್ ಆದಂಥ ವ್ಯಕ್ತಿಗಳು ತೀರಾ ಕಡಿಮೆ ಹಣದ ಹಿಂದೆ ಓಡಿದಾಗ ಸಕ್ಸಸ್ ಆದಂಥ ವ್ಯಕ್ತಿಗಳು ಇಲ್ಲ ಬಟ್ ಲಕ್ಷ್ಮೀ ಸರಸ್ವತಿ ಸಾರಿ ಲಕ್ಷ್ಮಿ ಹಿಂದೆ ಓಡಿದಾಗ ಸಕ್ಸಸ್ ಆದಂಥ ವ್ಯಕ್ತಿಗಳಿಗಿಂತಲೂ ಸರಸ್ವತಿ ಹಿಂದೆ ಓಡಿದಂತ ವ್ಯಕ್ತಿಗಳು ಯಾರಿದ್ದಾರೆ ಅವರೆಲ್ಲರೂ ಇವತ್ತು ಸಕ್ಸಸ್ ಅನ್ನು ಅನುಭವಿಸುತ್ತಾರೆ ಅವರಿಗೆ ಬೈ ಡಿಫಾಲ್ಟ್ ಆಗಿ ಹಣಕಾಸು ಬರ್ತಾವೆ ಯಾಕಂದ್ರೆ ಆ ನಾಲೆಜ್ ಇಂದ ಹಣಕಾಸನ್ನು ಪಡಿತಾನೆ ಇರ್ತಾರೆ ಅಂತ ಒಂದು ಇಂಡಿಕೇಶನ್ ಅರ್ಥ ನಿಮಗೆ ಯಾಕಂದ್ರೆ ನಕ್ಷತ್ರ ನಂತರ ಬರುವುದೇ ಶುಕ್ರನ ನಕ್ಷತ್ರ ಕೇತು ದಶೆ ನಡೆದ ನಂತರ ಬರುವುದು ಶುಕ್ರನ ಶುಕ್ರನ ದೆ ರೈಟ್ ಕೇತು ನಕ್ಷತ್ರ ಆಯ್ತು ಈಗ ನಕ್ಷತ್ರ ನಂತರ ಬರುವುದೇ ಭರಣಿ ನಕ್ಷತ್ರ ಹಾಗಾದ್ರೆ ಏನಾಯ್ತು ಈಗ ಹಾಗಾದ್ರೆ ನಾಲೆಜ್ನ ಹಿಂದೆ ಹೋದ್ರೆ ನಾಲೆಜ್ ನಾಲೆಜ್ ಅನ್ನ ನೀವು ಗಳಿಸಲಿಕ್ಕೆ ಹೋದ್ರೆ ಆಟೋಮ್ಯಾಟಿಕ್ಲಿ ನಿಮ್ಮ ಹಿಂದೆ ಯಾರು ಬರ್ತಾರೆ ನಿಮ್ಮ ಹಿಂದೆ ಬರುವಂತದೇ ಲಕ್ಷ್ಮಿ ಸೊ ಇದು ವಿಷಯ ಅಂತ ಹೇಳ್ತೇನೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ಪರವಾಗಿಲ್ಲ ಓಕೆನಾ ರೈಟಾ ಸೊ ಬಹಳಷ್ಟು ವಿಚಾರಗಳಿಗೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಖಂಡಿತ ಹಂಚಿಕೊಳ್ತೇನೆ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವಲ್ ಟ್ವೆಟಿ ವರ್ಸಾ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್